ಪ್ರಣಾಮಗಳು. ಎಲ್ಲ ಆತ್ಮಜ್ಯೋತಿಗಳು ಸಾಷ್ಟಾಂಗ ಪ್ರಣಾಮಗಳು. ಇವತ್ತು ನಾವು ಪಂಚಕೋಶಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲು ಪ್ರೇಯರ್ ಮಾಡೋಣ, ಪ್ರಾರ್ಥನೆ ಮಾಡೋಣ. ಗುರು ಬ್ರಹ್ಮ ಗುರುರ್ ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಒಬ್ಬೊಬ್ರು ನನ್ನ ಪ್ರೇಯರ್ ಹೇಳಿ. ಜ್ಞಾನ ಮೂಲಂ ಗುರುರ್ಮೂರ್ತಿ ಪೂಜಾ ಮೂಲಂ ಗುರುರ್ಪದಂ ಮಂತ್ರ ಮೂಲಂ ಗುರುರ್ವಾಕ್ಯಂ ಮೋಕ್ಷ ಮೂಲಂ ಗುರುರ್ಕೃಪಾ. ನಾರಾಯಣ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ಓಕೆ, ಇವತ್ತು ಪಂಚಕೋಶಗಳ ಬಗ್ಗೆ ತಿಳ್ಕೋಬೇಕು ನಾವು. ಅವಸ್ಥಾತ್ರಯದ ಬಗ್ಗೆ ತಿಳ್ಕೊಂಡ್ವಿ ಹೋದ ಕ್ಲಾಸಲ್ಲಿ. ನಮ್ದು ಮೂರು ಅವಸ್ಥೆಗಳು ಅಂದ್ರೆ ಎಚ್ಚರ, ಕನಸು, ಗಾಢನಿದ್ದೆ, ಇದ್ರ ಬಗ್ಗೆ ತಿಳ್ಕೊಂಡ್ವಿ. ಈ ಎಚ್ಚರ, ಕನಸು, ಗಾಢನಿದ್ದೆ ಇದ್ರ ಪ್ರಕಾರ ಆ ಮೂರು ಅವಸ್ಥೆಗಳಲ್ಲಿ ಇರೋವನು, ಅಂದ್ರೆ ಅದನ್ನ ಮೂರು ಅವಸ್ಥೆಗಳನ್ನ ಗಮನಿಸ್ತಾ ಇರೋವನು ನಾನು, ಆ ಮೂರು ಅವಸ್ಥೆಗಳು ನಾನಲ್ಲ, ಆ ಮೂರು ಅವಸ್ಥೆಗಳಲ್ಲಿ ಇದ್ದು ಅದನ್ನ ಗಮನಿಸ್ತಿರೋವನು ನಾನು ಅಂತ ಅಂದ್ರೆ ಆತ್ಮ ಅಂತ ನಾವು ತಿಳ್ಕೊಳ್. ಈಗ ಪಂಚಕೋಶಗಳ ಬಗ್ಗೆ ತಿಳ್ಕೋಬೇಕು. ಇವಾಗ ನೀವು ಪಂಚಕೋಶಗಳ ಬಗ್ಗೆ ಗುರುಜಿದು ಟಾಕ್ಸ್ ಕೇಳಿದ್ದೀರಾ ಅಲ್ವಾ? ಇವಾಗ ನಮ್ಗೆ ಅವ್ರು ಏನ್ ಹೇಳಿದ್ದಾರೆ, ಪಂಚಕೋಶಗಳನ್ನ ಯಾವ್ದಕ್ಕೆ ಹೋಲಿಸಿದ್ದಾರೆ ಶ್ರೀಲತಾ ಮೇಡಮ್? ನಮ್ಮ ದೇಹದಲ್ಲಿರೋ ಪಂಚಕೋಶಗಳನ್ನ ಒಂದು ತರಕಾರಿಗೆ ಹೋಲಿಸಿದ್ದಾರೆ. ಯಾವ ತರಕಾರಿಗೆ ಹೋಲಿಸಿದ್ದಾರೆ ಹೇಳಿ? ತರಕಾರಿ ಏನೋ ಮೇಡಮ್, ನಾಕ ಬರ್ತಿಲ್ಲ. ಸುಜಾತಾ ಮೇಡಮ್ ನೀವು ಕೇಳಿದ್ರ ತಾಕೋ? ಹೇಳಿದೆ ಅಷ್ಟೊಂದು ಫುಲ್ ಹೋಗಿದೆ. ಮನೋಕೋಶ ಪ್ರಾಣಮಯ ಕೋಶ ಅಂತ ಅಲ್ಲ, ಈಗ ಫಸ್ಟ್ ಒಂದು ಈರುಳ್ಳಿ ತಗೋತೀರಾ? ನಾನು ಹೇಳಲ ಮ್ಯಾಮ್. ಹಾ ಹೇಳಿ ಹೇಳಿ. ಈರುಳ್ಳಿ ಮ್ಯಾಮ್, ಈರುಳ್ಳಿ. ಈರುಳ್ಳಿ ಈರುಳ್ಳಿ ಹೇಗೆ ಪೇಗಳ ಪದ್ರೆ ತೆಗ್ದಂಗೆ, ಪದ್ರೆ ತೆಗ್ದಂಗೆ ಈರುಳ್ಳಿ ಒಂದು ಲೇಯರ್ ಸಿಪ್ಪೆ ತೆಗಿತೀವಿ, ಸಿಪ್ಪ ಒಂದು ತೆಗ್ದಂಗೆ. ಇನ್ನೊಂದು ಲೇಯರ್ ಇರುತ್ತೆ, ಹಾ ಲೇಯರ್ 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 ಇರುತ್ತಲ್ವಾ ಈರುಳ್ಳಿನಲ್ಲಿ, ಆ ಹೌದು ತರ ಮ್ಯಾಮ್. ಕೋಶಗಳನ್ನ ನಮ್ಮ ಪಂಚಕೋಶಗಳನ್ನ ಆ ತರ ಅದಕ್ಕೆ ಹೋಲಿಸಿದ್ದಾರೆ, ನಮ್ಗೆ ಸುಲಭ ಆಗುತ್ತೆ ತಿಳ್ಕೊಳ್ಳಕ್ಕೆ ಅಂತ. ಹಾಗೆ ನಮ್ಮ ದೇಹದಲ್ಲಿ ಪಂಚಕೋಶಗಳಿವೆ, ಪಂಚಕೋಶಗಳಲ್ಲಿ ಒಳಗಡೆ ಅಡಕ ಆಗಿರೋನು ಆತ್ಮ ಅಂತ ಹೇಳಿ. ಈ ಪಂಚಕೋಶಗಳು ನಾನಲ್ಲ, ನಾನು ಅದ್ರ ಒಳಗಡೆ ಇರೋ ಆತ್ಮ ಅಂತ ಹೇಳ್ತಾರೆ. ಈ ಪಂಚಕೋಶಗಳು ಯಾವ್ದ್ಯಾವ್ದು ಅಂತ ನಾವು ತಿಳ್ಕೊಬೇಕು. ಪಂಚಕೋಶಗಳು ಯಾವ್ದ್ಯಾವ್ದಪ್ಪ? ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ, ವಿಜ್ಞಾನಮಯ, ಆನಂದಮಯ. ಆನಂದಮಯ. ಅನ್ನಮಯ ಕೋಶ ಅಂದ್ರೆ ಯಾವ್ದಕ್ ಹೇಳ್ತಾರೆ ಅನ್ನಮಯ ಕೋಶ? ಸ್ಥೂಲ ಶರೀರ. ಸ್ಥೂಲ ಶರೀರ. ಯಾಕೆ ಅಂದ್ರೆ, ಯಾಕೆ ಸ್ಥೂಲ ಶರೀರನ ಅನ್ನಮಯ ಕೋಶಕ್ಕೆ ಹೋಲಿಸಿದ್ದಾರೆ? ಅದು ನಮಗ್ ಕಾಣಿಸುತ್ತೆ ಮ್ಯಾಮ್. ಕಾಣಿಸುತ್ತೆ. ಆಮೇಲೆ ನಾವು ಊಟ ಮಾಡೋದು ಅಂದ್ರೆ ನಾವು ಊಟ ಮಾಡೋ ತಿಂದ ಆಹಾರ, ತಿಂದ ಆಹಾರ ಉಪಯೋಗಿಸ್ಕೊಂಡೇ ಅನ್ನಮಯ ಕೋಶ ಬೆಳೆಯೋದು. ನಾವು ತಿಂದ ಆಹಾರನ ಬಳಸ್ಕೊಂಡು ನಮ್ಮ ಸ್ಥೂಲ ಶರೀರ ಬೆಳೆಯುತ್ತೆ. ಆಮೇಲೆ ಅದು ಆಹಾರ ತಿಂದಾಗ ಏನಾಗುತ್ತೆ, ಚೆನ್ನಾಗಿ ಬೆಳೆಯುತ್ತೆ. ಆಹಾರ ಸಿಗದೆ ಹೋದ್ರೆ ಏನಾಗುತ್ತೆ, ಬೆಳೆಯಲ್ಲ, ಕೃಶ ಆಗೋಗುತ್ತೆ ಅಲ್ವಾ? ಇವಾಗ ನಾವು ನೋಡ್ತೀವಲ್ಲ ತುಂಬಾ ಚೆನ್ನಾಗಿ ಆಹಾರ ಎಲ್ಲ ಸಿಕ್ಕೋರು ಹೇಗಿರ್ತಾರೆ, ತುಂಬಾ ಬಡತನದಿಂದ ಇರೋರಿಗೆ ಆಹಾರನೇ ಸಿಗದೆ ಇರೋರು ಪಾಪ ಮಕ್ಕಳು ಅವರೆಲ್ಲ ತೋರಿಸ್ತಾರಲ್ಲ ಕೆಲವು ಸತಿ, ಅವ್ರು ಎಷ್ಟು ಬಡತನದಿಂದ ಇರ್ತಾರೆ, ಅವ್ರಿಗೆ ಆಹಾರನೇ ಸಿಗಲ್ಲ, ಎಷ್ಟು ಕೃಶವಾಗಿರ್ತಾರ ಮಕ್ಕಳು, ಮಾಲ್ ನ್ಯೂಟ್ರಿಷನ್ ಆಗ್ಬಿಟ್ಟಿರುತ್ತೆ ಅವ್ರಿಗೆ ಆ ತರ. ಅಂದ್ರೆ ಈ ದೇಹ, ನಮಗ್ ಕಾಣಿಸುವಂತ ದೇಹ ಅನ್ನಮಯ ಕೋಶ.
ಇದು ನಾವು ತಗೊಳ್ಳೋ ಆಹಾರದ ಮೂಲಕ ಬೆಳೆಯುತ್ತೆ, ಕೃಷಿ ಆಗುತ್ತೆ. ಒಳ್ಳೆ ಆಹಾರ ತಗೊಂಡ್ರೆ ಸರಿಯಾದ ಬೆಳವಣಿಗೆ ಆಗುತ್ತೆ. ನಾವು ಏನೇನೋ ಆಹಾರಗಳು ತಗೊಂಡ್ರೆ ಆ ಅನ್ನಮಯ ಕೋಶಕ್ಕೆ ಅಂದ್ರೆ ಈ ಸ್ಥೂಲ ಶರೀರಕ್ಕೆ ಕಾಯಿಲೆಗಳು ಬರುತ್ತೆ. ಕಾಯಿಲೆಗಳು ಬಂದಾಗ ಅದನ್ನ ಅನುಭವಿಸ್ಬೇಕಾಗತ್ತೆ ಅಲ್ವಾ? ಹಾಗಾಗಿ ಈ ಸ್ಥೂಲ ಶರೀರಕ್ಕೆ ಅನ್ನಮಯ ಕೋಶ ಅಂತ ಹೇಳ್ತಾರೆ. ಈ ಸ್ಥೂಲ ಶರೀರ ಅನ್ನಮಯ ಕೋಶ ಅಂತ ಅವ್ರು ಹೇಳಿದ್ರಲ್ವಾ, ಈ ಕೇಳಿಸ್ಕೊಂಡ್ರಪ್ಪ ನೀವು ಕೇಳಿಸ್ಕೊಂಡ್ರಿ? ಈ ಕೇಳಿಸ್ಕೊಂಡ್ರಿ. ಸ್ಥೂಲ ಶರೀರ ಅನ್ನಮಯ ಕೋಶ ಅಂತ ಹೇಳಿದ್ರು. ಈ ಅನ್ನಮಯ ಕೋಶ ನಾನಾ ಅಂದ್ರೆ ಈ ಸ್ಥೂಲ ಶರೀರ ನಾನಾ ಅಂತ ಇವಾಗ ಪ್ರಶ್ನೆ. ನಾನು ಅಂದ್ರೆ ಈ ಸ್ಥೂಲ ಶರೀರನಾ? ನಾವು ತಿಳ್ಕೊಂಡಿರೋ ಪ್ರಕಾರ ಅದೇ ಅಲ್ವಾ, ನಾವ್ ಇಷ್ಟು ದಿವಸ ನಾವು ತಿಳ್ಕೊಂಡಿರೋದು ಸ್ಥೂಲ ಶರೀರ ನಾನು ಅಂತ. ಆದ್ರೆ ಈ ಅನ್ನಮಯ ಕೋಶ ಅಂತ ಹೇಳೋ ಸ್ಥೂಲ ಶರೀರ ನಾನಲ್ಲ ಅಂತ ಹೇಳ್ತಾರೆ. ಹೇಗೆ ಹೇಗದ್ ನಾನಲ್ಲ ಅಂತ ಹೇಳ್ತಾರೆ? ಹೇಳಿ, ಯಾರಾದ್ರೂ ಹೇಳಿ. ಪರವಾಗಿಲ್ಲ, ವಿಕಾಸ, ಅದು ವಿಕಾಸವಾಗೋದಲ್ವಾ ಮ್ಯಾಮ್? ಅಲ್ಲ, ವಿಕಾಸ ಆಗುತ್ತೆ, ಕೃಷಿ ಆಗುತ್ತೆ, ಎಲ್ಲ ಆಗುತ್ತೆ. ಅದು ನಾನಲ್ಲ ಅಂದ್ರೆ ಆತ್ಮ ಸ್ವರೂಪಿ ನಾನು ಅಂತ ಹೇಳ್ತಾರೆ. ಆತ್ಮ ಅನ್ನಮಯ ಕೋಶ ಅಲ್ಲ ಅಂತ ಹೇಗ್ ಹೇಳ್ತಾರೆ? ಅದು ಅದ್ರೊಳಗಡೆ ಅಡಗಿದೆ ಮ್ಯಾಮ್. ಅಡಗಿದೆ ಸರಿ, ಆದ್ರೆ ಅನ್ನಮಯ ಕೋಶ ಅದಲ್ಲ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಅದು ಬದಲಾಗ್ತಾ ಇರುತ್ತೆ. ಬದಲಾಗ್ತದೆ. ಬದಲಾಗೋದು ಯಾವುದು? ಆತ್ಮ ಅಲ್ಲ, ಆತ್ಮ ಸ್ವರೂಪಿ ಅನ್ನೋದು ಬದಲಾಗಲ್ಲ. ಯಾಕೆ ಅಂದ್ರೆ ಈ ಬದಲಾವಣೆಯನ್ನ ಗಮನಿಸೋದು ನಾನು, ನನ್ನ ಗಮನಕ್ಕೆ ಅದು ಬರುತ್ತೆ. ಅಂದ್ರೆ ನಾನು ಆಹಾರ ತಗೊಂಡಾಗ ನಾನು ಚೆನ್ನಾಗಿ ಆರೋಗ್ಯವಾಗಿರ್ತೀನಿ. ಯಾವಾಗ ಒಂದ್ಸತಿ ಆಹಾರ ಸರಿಯಾಗಿ ಸೇವಿಸಕ್ಕಾಗಲ್ಲ, ಏನೋ ಕಾಯಿಲೆ ಬರುತ್ತೆ, ಆಹಾರ ಸರಿಯಾಗಿ ಸೇವಿಸಲ್ಲ ಅಥವಾ ಏನೋ ಆಹಾರ ಸಿಗಲ್ಲ, ಹಾಗಾದಾಗ ನನ್ನ ದೇಹ ಕೃಶ ಆಗುತ್ತೆ. ಈ ಬದಲಾವಣೆ ನನಗ್ ಗೊತ್ತಾಗತ್ತಲ್ವಾ? ಅದು ನನಗ್ ಗೊತ್ತಾಗೋದ್ರಿಂದ ನಾನು ಸಾಕ್ಷಿ. ಅಂದ್ರೆ ನನಗದು ಗೊತ್ತಾಗ್ತಾ ಇದೆ. ಅದ್ ನಾನು ಯಾರು ಅದನ್ನ ತಿಳ್ಕೊತಾ ಇದಾರೋ ಅವ್ರು ಅದಾಗಕ್ ಸಾಧ್ಯ ಇಲ್ಲ. ಇವಾಗ ನಾವೊಂದು ಪುಸ್ತಕ ಇಟ್ಕೊಂಡಿರ್ತೀವಿ ಕೈಯಲ್ಲಿ, ಈ ಪುಸ್ತಕ ನಾನು ನೋಡ್ತಾ ಇದ್ದೀನಿ, ಈ ಪುಸ್ತಕ ನಾನಾಗಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಈ ಪುಸ್ತಕ ನನಗೆ ಕಾಣಿಸ್ತಾ ಇದೆ, ನನ್ನ ಕೈಯಲ್ಲಿ ಇದೆ, ಇದು ಇದನ್ನ ನಾನು ನೋಡೋಕ್ ಸಾಧ್ಯ, ಗಮನಿಸೋಕ್ ಸಾಧ್ಯ, ಹಾಗಾಗಿ ನಾನು ಆ ಪುಸ್ತಕ ಅಲ್ಲ. ಅದೇ ರೀತಿ ಈ ಅನ್ನಮಯ ಕೋಶ ಅಂದ್ರೆ ಈ ದೇಹ ಸ್ಥೂಲ ಶರೀರ ನಾನಾಗೋಕ್ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಅದನ್ನ ನಾನು ಗಮನಿಸ್ತಾ ಇದ್ದೆ, ನನ್ನಿಂದ ಅದು ಸೆಪರೇಟ್ ಆಗಿರೋದ್ರಿಂದ ನನ್ನ ಗಮನಕ್ಕೆ ಅದು ಬರ್ತಾ ಇದೆ, ಹಾಗಾಗಿ ಅದು ನಾನಲ್ಲ. ಅದರಲ್ಲಿ ಬದಲಾವಣೆಗಳಾಗ್ತಾ ಇದೆ, ಆ ಬದಲಾವಣೆ ಆಗೋದು ನಾನಲ್ಲ. ಯಾಕೆಂದ್ರೆ ನಾನು ಶಾಶ್ವತ, ನಾನು ಯಾವಾಗ್ಲೂ ಇರ್ತೀನಿ. ಈ ಬದಲಾಗೋದು ಇವತ್ತು ಈ ತರ ಇರುತ್ತೆ, ನಾಳೆ ವ್ಯತ್ಯಾಸ ಆಗುತ್ತೆ, ಅದು ನಾನಲ್ಲ ಅಂತ ನಾವು ತಿಳ್ಕೋಬೇಕು. ಹೀಗೆ ಆತ್ಮ ಅಂದ್ರೆ ನಾವು ಯಾವ ರೀತಿ ಯೋಚನೆ ಮಾಡ್ಬೇಕಾಗತ್ತೆ? ಸಪೋಸ್ ನಾವು ಆತ್ಮ ಅಂದ್ರೆ ಇಮ್ಯಾಜಿನ್ ಮಾಡ್ಕೋಬೇಕು ಅಂದ್ರೆ ಯಾವ ರೀತಿ ಇಮ್ಯಾಜಿನ್ ಮಾಡ್ಕೋಬೇಕು? ಇಮ್ಯಾಜಿನ್ ಅಂದ್ರೆ ಏನು ಅಂದ್ರೆ, ಇವಾಗ ನಾವು ನಾನು ನಾನು ಅಂತ ಚಿಕ್ಕ ವಯಸ್ಸಿಂದ ಹೇಳ್ಕೊಂಡು ಬರ್ತಾ ಇದ್ದೀವಿ. ಚಿಕ್ಕ ಪುಟಾಣಿ ಹುಡುಗಿ ಆದಾಗ್ಲೂ ನಾನು ಅಂತಾನೆ ಹೇಳ್ತಾ ಇದ್ದೆ. ನಾನು ಒಂದು ಒಂದು ಯೌವನಕ್ಕೆ ಬಂದಾಗ್ಲೂ ನಾನು ಅಂತ ಹೇಳ್ತೆ, ಸ್ವಲ್ಪ ವಯಸ್ಸಾದ್ಮೇಲೂ ನಾನು ಅಂತ ಹೇಳ್ತೆ. ಹೀಗೆ ನಾನು 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 ಅಂತ ನಾವು ಹೇಳ್ತಾ ಬಂದಾಗ ನಾವ್ ಈ ದೇಹಕ್ಕೆ ನಾವು ನಾನು ಅಂತ ಹೇಳ್ಕೊಂಡು ಬಂದಿದ್ದೀವಿ ಇಷ್ಟು ದಿನ. ನಮಗ್ ಗೊತ್ತಿಲ್ಲ ಆತ್ಮ ಅನ್ನೋದು ದೇಹದಿಂದ ಬೇರೆ, ದೇಹ ಅಲ್ಲ ಅಂತ ನಮಗ್ ಗೊತ್ತಿಲ್ಲ. ನಾವ್ ಈ ದೇಹನೇ ನಾನು ಅಂತ ನಾವು ತಿಳ್ಕೊಂಡಿದ್ದೀವಿ. ಆದ್ರೆ ಈಗ ಇದನ್ನೆಲ್ಲ ಕೇಳಿದಾಗ ನಮ್ಗ ಯೋಚನೆ ಮಾಡಿದಾಗ ನಮ್ಗ ಅನ್ಸುತ್ತೆ, ನಾ ಚಿಕ್ಕ ಹುಡುಗಿ ಆಗಿದ್ದಾಗ ಈ ದೇಹ ಇಷ್ಟೇ ಇಷ್ಟಿತ್ತು, ಹುಟ್ಟದಾಗಂತೂ ಇಷ್ಟೇ ಒಂದಡಿ ಹುಟ್ಟು ಪಾಪು ಆಗಿದ್ದಾಗ, ಆಗ್ಲೂ ನಾನು ನಾನು ಅಲ್ವಾ. ಆಮೇಲೆ ಒಂದ್ 3 ವರ್ಷ 4 ವರ್ಷ ಆಟ ಆಡ್ಕೊಂಡಿರೋವಾಗ್ಲೂ ನಾನು ಅಂತಿದ್ದೆ. ಹೈಸ್ಕೂಲ್ಗೆ ಹೋದಾಗ್ಲೂ ನಾನು, ಕಾಲೇಜ್ಗೆ ಹೋದಾಗ್ಲೂ ನಾನು, ಕೆಲ್ಸಕ್ಕೆ ಹೋದಾಗ್ಲೂ ನಾನು, ವಯಸ್ಸಾಗಿ ಅಜ್ಜಿ ಆದಾಗ್ಲೂ ನಾನು. ಪ್ರತಿ ಸತಿ ನಾನು ನಾನು ಅಂತಾನೆ ಹೇಳ್ತೀವಿ ಹೊರತು ಈ ದೇಹ ವ್ಯತ್ಯಾಸ ಆಗ್ತಾನೇ ಇದೆ. ಆದ್ರೆ ನಾನು ಅಂತ ಹೇಳೋದ್ ಮಾತ್ರ ವ್ಯತ್ಯಾಸ ಆಗಿಲ್ಲ. ನಾನು ಅನ್ನೋದು ಅದೇ ನಾನು, ಚಿಕ್ಕ ಹುಡುಗಿನೂ ನಾನು ಅಂತಾನೆ ಹೇಳ್ಕೊಂಡ್ಬಂದ್ವಿ. ಆ ನಾನು ಅನ್ನೋದೇ ಆತ್ಮ ಅಂತ ಹೇಳೋದು. ಅಂದ್ರೆ ನಾನು ಅಂತ ನಾನು ಯಾವ್ದನ್ನ ಹೇಳ್ತಾ ಇದ್ದೀನೋ, ಈ ದೇಹನ ಗುರುತಿಸ್ಕೊಳಕ್ಕೆ ಮನಸ್ಸನ್ನ ಗುರುತಿಸ್ಕೊಳಕ್ಕೆ ಯಾವ್ದನ್ನ ಉಪಯೋಗಿಸ್ತಾ ಇದ್ದೀನೋ ಅದು ನಾನು. ನಾನು ಅಂದ್ರೆ ಆತ್ಮ ಅಂತ ಹೇಳೋದು. ಅವಾಗ ನಾನು ಅನ್ನೋದು ಯಾವತ್ತು ಚೇಂಜ್ ಆಗಿಲ್ಲ ಅನ್ನೋದು ನಮಗ್ ಗೊತ್ತಾಗುತ್ತೆ. ಯಾಕೆಂದ್ರೆ ಅದು ವ್ಯತ್ಯಾಸ ಆಗಿಲ್ಲ, ಚಿಕ್ಕೋಳಿದ್ದಾಗ್ಲೂ ನಾನು ಒಂದೇ, ದೊಡ್ಡೋಳಾದ್ಮೇಲೂ ನಾನು ಒಂದೇ, ಹಾಗಾಗಿ ಅದೇನು ವ್ಯತ್ಯಾಸ ಆಗಿಲ್ಲ. ಆ ವ್ಯತ್ಯಾಸ ಆಗದೆ ಇರೋದು ನಾನು ಅಂದ್ರೆ ಆತ್ಮ. ಆತ್ಮ ಅನ್ನೋದು ವ್ಯತ್ಯಾಸ ಆಗಲ್ಲ. ಈ ವ್ಯತ್ಯಾಸ ಆಗೋದೆಲ್ಲ ಏನು ಅಂದ್ರೆ
ಅದು ಪರ್ಮನೆಂಟ್ ಇಲ್ಲ. ಇವತ್ತಿರುತ್ತೆ, ನಾಳೆ ವ್ಯತ್ಯಾಸ ಆಗುತ್ತೆ, ನಾಡದ್ದು ಹೋಗೇ ಬಿಡುತ್ತೆ. ಹಾಗಾಗಿ ಅದು ಶಾಶ್ವತ ಅಲ್ಲ. ಆ ಶಾಶ್ವತ ಅಲ್ದೆ ಇರೋದು ನಾನಲ್ಲ, ಇಷ್ಟನ್ನು ತಿಳ್ಕೊಬೇಕು. ಅಂದ್ರೆ ನಾನು ಶಾಶ್ವತ, ನಾನು ಆತ್ಮಸ್ವರೂಪಿ. ನಾವ್ ಇಮ್ಯಾಜಿನ್ ಮಾಡ್ಕೊಳಕ್ ಆಗಲ್ಲ ಆತ್ಮಸ್ವರೂಪಿ ಹೀಗಿರುತ್ತೆ ಹಾಗಿರುತ್ತೆ ಅದೆಲ್ಲ ತಿಳ್ಕೊಳ್ಳೋದು ಕಷ್ಟ. ಯಾಕಂದ್ರೆ ಅದಕ್ಕೊಂದು ರೂಪ ಇಲ್ಲ, ಆಕಾರ ಇಲ್ಲ. ರೂಪ ಆಕಾರ ಇರೋದೆಲ್ಲ ನಮ್ಮ ದೇಹಕ್ಕೆ, ಅದಕ್ಕೆ ಹಾಗಾಗಿ ಅದಕ್ಕೆ ರೂಪ ಆಕಾರ ಏನೂ ಇಲ್ಲ. ಹಾಗಾಗಿ ಗುರ್ತಿಸ್ಕೊಳ್ಳೋಕೆ ಒಂದು ರೂಪದಲ್ಲಿ ಅದು ವ್ಯಕ್ತ ಆಗುತ್ತೆ. ಆತ್ಮ ಅನ್ನೋದು ಒಂದು ಗುರ್ತಿಸ್ಕೊಳ್ಳೋಕೆ, ನಾವು ಗುರ್ತಿಸ್ಕೊಳ್ಳೋಕೆ ಒಂದು ರೂಪ ಬೇಕು ಅನ್ನೋದಕ್ಕೆ ಅದರಲ್ಲಿ ವ್ಯಕ್ತ ಆಗುತ್ತೆ. ಆದರೆ ಅವ್ಯಕ್ತ ಆಗುತ್ತೆ, ಅದಕ್ಕೊಂದು ರೂಪ ಇಲ್ಲ, ಆಕಾರ ಇಲ್ಲ, ಏನು ಇಲ್ಲ. ಆದರೆ ನಾವು ಅದನ್ನ ತಿಳ್ಕೋಬೇಕು. ನಾನು ಶರೀರಕ್ಕೂ ಅವ್ಯಕ್ತ ಮೇಡಮ್, ಆ ನಮ್ಮ ಶರೀರಕ್ಕೂ ನಾನು ಅಂತಾನೆ ಅನ್ಕೋತೀವಲ್ವಾ, ಆತ್ಮಕ್ಕೆ ಅಂತ ಹೌದು ನಾವು ಅನ್ಕೊಳ್ಳೋಣಲ್ವಾ. ಅಂದ್ಕೊಳ್ಳಲ್ಲ, ಯಾಕಂದ್ರೆ ನಮಗ್ ಗೊತ್ತಿರ್ಲಿಲ್ಲ. ಹಾ ನಮಗೆ ಇಷ್ಟು ದಿವಸ ಗೊತ್ತಿರ್ಲಿಲ್ಲ ಅಂದ್ರೆ ಇದು ನಾವೇನ್ ಅನ್ಕೊಂಬಿಟ್ಟಿದ್ವಿ, ನಾವು ಹುಟ್ಟದಾಗ್ಲಿಂದ ನೋಡಿರೋ ಶರೀರನೇ ನಾನು ಅಂತ ನಾವು ತಿಳ್ಕೊಂಬಿಟ್ಟಿದ್ವಿ. ನಮ್ಗೆ ಇವಾಗ ನಮಗ್ ಗೊತ್ತಾಗ್ತಾ ಇದೆ ಆಧ್ಯಾತ್ಮದ ಬಗ್ಗೆ, ಇವಾಗ ತಿಳ್ಕೊಂಡ್ ಮೇಲೆ ನಮಗ್ ಗೊತ್ತಾಗ್ತಾ ಇದೆ ಈ ಶರೀರ ನಾನಲ್ಲ ಅಂತ. ಹಾಗಾಗಿ ನಾವು ಇವಾಗ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಈಗ ಸರಿಯಾಗಿ ಅರ್ಥ ಮಾಡ್ಕೊಂಡಾಗ ನಮಗೆ ಹೀಗೆ ಒಂದೊಂದೇ ಅನಲೈಸ್ ಮಾಡ್ತಾ ಹೋದಾಗ ನಮಗೆ ಇದು ಒಂದೊಂದೇ ಈರುಳ್ಳಿ ಪದರ ತೆಗೆದಂಗೆ ತೆಗೆದಂಗೆ ಮೇಲ್ಗಡೆ ಸಿಪ್ಪೆ ತೆಗೆದು ಇನ್ನೊಂದು ಲೇಯರು ಸ್ವಲ್ಪ ತೆಗೆದೆಲ್ಲ ಮಾಡಿದ್ಮೇಲೆ ಒಳ್ಳೆ ಈರುಳ್ಳಿ ಸಿಗುತ್ತಲ್ಲ, ಹಾಗೆ ನಮಗೆ ನಾನು ಯಾರು ಅನ್ನೋದು ನಮ್ಗೆ ಇವಾಗ ಅರ್ಥ ಮಾಡ್ಕೋಬೇಕು ನಾವು. ಹಾಗಾಗಿ ಇದು ನಾವು ತಿಳ್ಕೊಂಡಿರೋದು ದೇಹ ನಾನು ಅಂತ ಚಿಕ್ಕವರಿಂದಾನು ನಾವು ತಿಳ್ಕೊಂಡಿದ್ದೀವಿ. ಆದ್ರೆ ಇವಾಗ ನಾವು ಈ ಜ್ಞಾನನ ನಮಗೆ ಈ ವೇದಾಂತದಿಂದ, ವೇದಾಂತದ ವಿಷಯದ ಮೂಲಕ ನಮಗೆ ಸಿಕ್ಕಿರೋ ಜ್ಞಾನದಿಂದ ನಾನು ಅದಲ್ಲ ಅಂತ ನಾವು ತಿಳ್ಕೊಳ್ಬೇಕು. ತಿಳ್ಕೊಂಡ್ರೆ ಏನು ಉಪಯೋಗ? ನಮಗೆ ಉಪಯೋಗ, ನಾವು ದುಃಖ ಪಡೋದು ಕಡಿಮೆ ಆಗುತ್ತೆ ಅಲ್ವಾ. ಎಲ್ಲ ಈ ಲೋಕದಲ್ಲಿ ನಾವು ಇರಬೇಕು, ಇರೋ ಅಷ್ಟು ದಿನ ನಾವು ಇರ್ತೀವಿ, ಎಲ್ಲ ಮಾಡ್ತೀವಿ. ಆದ್ರೆ ಯಾವಾಗ್ಲೂ ಅದಕ್ಕೆ ಒಂದ್ ರೋಗ ಬಂದ್ರೆ ಅಳೋದು, ಬೇಜಾರು ಮಾಡ್ಕೊಳ್ಳೋದು, ದುಃಖ ಪಡೋದು ಇದೆಲ್ಲ ನಮಗ್ ಕಡಿಮೆ ಆಗುತ್ತೆ. ಹಾಗಾಗಿ ನಾನು ಆನಂದ ಸ್ವರೂಪಿ, ನಾನು ಆತ್ಮಸ್ವರೂಪಿ ಅಂತ ತಿಳ್ಕೊಳ್ಳೋದು ನಮಗೆ ಉಪಯೋಗ ಆಗುತ್ತೆ. ಉಪಯೋಗ ಒಂದೇ ಅಲ್ಲ, ಅದರಿಂದ ನಾವು ಪ್ರಪಂಚದಲ್ಲಿ ಬದುಕೋ ರೀತಿನೂ ಚೇಂಜ್ ಆಗುತ್ತೆ, ಎಲ್ಲರ ಜೊತೆ ನಾವು ಹೊಂದ್ಕೊಂಡು ಬದುಕೋಕ್ಕಾಗುತ್ತೆ. ಯಾಕೆಂದ್ರೆ ಯಾರ ಮೇಲೂ ನಮ್ಗೇನ್ ದ್ವೇಷ ಇರಲ್ಲ, ಎಲ್ಲರ ಜೊತೆ ಹೊಂದ್ಕೊಂಡು ಲೋಕದಲ್ಲಿ ಸಮಸ್ತ ಪ್ರಾಣಿಗಳು, ಸಮಸ್ತ ಮನುಷ್ಯರು ಎಲ್ಲರೂ ಚೆನ್ನಾಗಿರ್ಲಿ ಅನ್ನೋ ಭಾವನೆಯಿಂದ ನಾವು ಬದುಕ್ತೀವಿ. ಈ ರೀತಿ ನಮ್ಮಲ್ಲಿ ನಮ್ಮ ಇದೂ ವ್ಯತ್ಯಾಸ ಆಗುತ್ತೆ, ಲೋಕನ ನೋಡೋ ರೀತಿನೂ ವ್ಯತ್ಯಾಸ ಆಗುತ್ತೆ. ಹೀಗೆ ನಾವು ತಿಳ್ಕೊಂಡಿರೋ ತಪ್ಪು ತಿಳುವಳಿಕೆನ ಇವಾಗ ಸರಿ ಮಾಡ್ಕೋಬೇಕು ಅಷ್ಟೆ. ಇಷ್ಟು ದಿನ ತಿಳ್ಕೊಂಡಿದ್ವಿ, ಅದೇ ಪ್ರಕಾರ ನಡ್ಕೊಂಡ್ ಬಂದಿದೀವಿ. ಆದ್ರೆ ಈಗ ಈ ತಿಳುವಳಿಕೆ ನಮಗ್ ಸಿಗ್ತಾ ಇದೆ, ಅದರಿಂದ ನಾವು ಅದನ್ನ ಕಲ್ತ್ಕೊಂಡು ತಿಳ್ಕೊಂಡು ಅದನ್ನ ಉಪಯೋಗಿಸ್ಕೋಬೇಕು. ಇವಾಗ ಅನ್ನಮಯ ಕೋಶ ನಾನಲ್ಲ ಅಂತ ಗೊತ್ತಾಯ್ತು. ನೆಕ್ಸ್ಟ್ ಇದಾದ್ಮೇಲೆ ಇನ್ನೊಂದು ಸೂಕ್ಷ್ಮವಾದ ಇನ್ನೊಂದು ಕೋಶ ಇದೆ, ಅದ್ಯಾವ್ದದು? ಅನ್ನಮಯ ಕೋಶ ಆದ್ಮೇಲೆ ಇರೋದು ಪ್ರಾಣಮಯ ಕೋಶ. ಮನೋಮಯ ಕೋಶ. ಪ್ರಾಣಮಯ, ಹಾ, ಪ್ರಾಣಮಯ ಕೋಶ. ಈ ಪ್ರಾಣ ಅಂದ್ರೆ ಏನು ಅಂತ ಹೇಳ್ತಾರೆ. ಈಗ ನಮಗೆ ಈ ದೇಹದಿಂದ ಮೂಲಕ ಕೆಲವು ಕೆಲಸಗಳನ್ನೆಲ್ಲ ಮಾಡ್ಬೇಕಲ್ವಾ, ಅದಕ್ಕೆಲ್ಲ ಶಕ್ತಿ ಬೇಕು. ಪ್ರಾಣಮಯ ಕೋಶಕ್ಕೆ ಶಕ್ತಿ, ಅದು ಅಶಕ್ತಿ ಪ್ರಾಣಮಯ ಕೋಶದಿಂದ ಬರುತ್ತೆ. ಅಂದ್ರೆ ಪ್ರಾಣಮಯ ಕೋಶದಲ್ಲಿ ಎಷ್ಟು ತರಹ ಪ್ರಾಣಗಳಿವೆ? ಐದು. ಐದು. ಯಾವ್ಯಾವ್ದು ಹೇಳಿ? ಪ್ರಾಣ, ಅಪಾನ, ವ್ಯಾನ, ಉಪಾನ, ಸಮಾನ, ಉದಾನ. ಉದಾನ. ಉದಾನ, ಸಮಾನ. ಇವಾಗ ಪ್ರಾಣ, ಪ್ರಾಣಮಯ ಕೋಶ ಅಂತ ಹೇಳಿದ್ರು. ಪ್ರಾಣ ಅಂದ್ರೆ ಫಸ್ಟ್ದು ಅದು ಎಲ್ಲಿ ಉಪಯೋಗ ಆಗುತ್ತೆ? ಪ್ರಾಣ ಅನ್ನೋದು ಯಾವ್ದಕ್ಕೆ ಹೇಳ್ತಾರೆ ಹೇಳಿ? ನಾವು ಉಸಿರಾಡ್ತೀವಲ್ಲ, ಉಸಿರಾಟ ಪ್ರಾಣವಾಯು ಅಂತ ಹೇಳ್ತೀವಿ. ಆಮ್ಲಜನಕಕ್ಕೆ ನಾವು ಪ್ರಾಣವಾಯು ಅಂತ ಹೇಳ್ತೀವಲ್ವಾ ಕನ್ನಡದಲ್ಲಿ. ಆ ಪ್ರಾಣವಾಯು, ಉಸಿರಾಟ ನಾವು ಒಳಕ್ಕೆ ತಗೊಳ್ಳೋ ಅಂತ ಗಾಳಿ, ಅದು ಪ್ರಾಣವಾಯು ಅಂತ ಹೇಳ್ತೀವಿ. ಅದು ಪ್ರಾಣ ಅಂದ್ರೆ ನಮ್ಮ ಉಸಿರಾಟಕ್ಕೆ ಸಹಾಯ ಮಾಡುವಂತ ಶಕ್ತಿ ಈ ಪ್ರಾಣ ಅನ್ನೋದ್ರ ಮೂಲಕ ಸಿಗುತ್ತೆ. ಆಮೇಲೆ ಅಪಾನ, ಅಪಾನ ಅಂದ್ರೆ ಅದು ಕೆಳಮುಖವಾಗಿ ಚಲಿಸುವಂತ ಪ್ರಾಣ. ಅಪಾನ ಅನ್ನೋದು ನಮ್ಮಲ್ಲಿರೋ ವೇಸ್ಟ್ ವೇಸ್ಟ್, ಇದನ್ನೆಲ್ಲ ಮಲ ವಿಸರ್ಜನೆ ಅಂಥದ್ದೆಲ್ಲ ಹೊರಗಡೆ ಹಾಕೋದಿಕ್ಕೆ
ಅದು ಆ ಪ್ರಾಣ ಉಪಯೋಗ ಆಗುತ್ತೆ, ಅಪಾನ. ಆಮೇಲೆ ಇನ್ನೊಂದು ವ್ಯಾನ. ವ್ಯಾನ ವ್ಯಾನ ಅನ್ನೋದು ಏನಕ್ಕೆ ಹೆಲ್ಪ್ ಆಗುತ್ತೆ? ಇದು ರಕ್ತ ಸಂಚಾರ ಶರೀರದಲ್ಲಿ. ಹೌದು, ಅಂದ್ರೆ ಅದು ಎಲ್ಲಾ ಕಡೆ ಹರಿಯೋ ತರ ಅದಕ್ಕೆ ಈ ಶಕ್ತಿ ಉಪಯೋಗ ಆಗುತ್ತೆ. ವ್ಯಾನ ಅನ್ನೋದು ಈ ಪಂಚ ಪ್ರಾಣಗಳಲ್ಲಿ ಮೊದಲನೇದು ಬರೀ ಪ್ರಾಣ ಅನ್ನೋದು ಉಸಿರಾಟಕ್ಕೆ, ಎರಡನೇದು ಅಪಾನ ಅನ್ನೋದು ಮಲವಿಸರ್ಜನೆ ಅಂತ ನಮ್ಮ ದೇಹದಿಂದ ಕೆಟ್ಟ ಈ ವಸ್ತುಗಳನ್ನ ಹೊರಗಡೆ ಹಾಕಕ್ಕೆ, ಆಮೇಲೆ ವ್ಯಾನ ಅನ್ನೋದು ದೇಹದ ಇಡೀ ದೇಹದಲ್ಲಿ ರಕ್ತ ಸಂಚಾರಕ್ಕೆ ಸಹಾಯ ಆಗುತ್ತೆ. ನೆಕ್ಸ್ಟ್ ಉದಾನ. ಉದಾನ ಯಾವ್ದಕ್ಕೆ ಹೆಲ್ಪ್ ಆಗುತ್ತೆ? ಮ್ಯಾಮ್, ಡೈಜೆಸ್ಟೆಡ್ ಫುಡ್ ಎಲ್ಲ ಮೈಗೆಲ್ಲ ಹರಡುತ್ತೆ ಅಲ್ವಾ ಮ್ಯಾಮ್? ಅದು. ಆಮೇಲೆ ಇದು ಉದಾನ ಏನ್ ಮಾಡುತ್ತೆ ಅಂದ್ರೆ, ಯಾವ್ದಾದ್ರು ಒಂದು ಕೆಲಸ ಆಗ್ತಾ ಇರೋದನ್ನ ನಿಲ್ಸುತ್ತೆ, ನಿಲ್ಸುತ್ತೆ. ನಿಲ್ಲಿಸಿ ಮತ್ತೆ ಮುಂದುವರಿಯೋ ತರ ಮಾಡುತ್ತೆ, ಆ ತರ ಕೆಲಸ ಮಾಡುತ್ತೆ. ಅಂದ್ರೆ ಇಲ್ಲಿ ನಮ್ಮ ಶರೀರದಲ್ಲಿ ಆತ್ಮ ಬಿಟ್ಟು ಇನ್ನೊಂದು ಅಂದ್ರೆ ಇವಾಗ ನಮ್ಮ ಶರೀರದಲ್ಲಿ ಸೂಕ್ಷ್ಮ ಶರೀರ ಇರುತ್ತಲ್ಲ, ಅದು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗುತ್ತೆ, ಸ್ಥೂಲ ಶರೀರ ಎಲ್ಲೂ ಹೋಗಲ್ಲ. ಈ ಸೂಕ್ಷ್ಮ ಶರೀರದಲ್ಲಿರೋ ಈ ಪ್ರಾಣಗಳು, ಪಂಚ ಪ್ರಾಣಗಳು, ಇವೇನ್ ಮಾಡುತ್ತೆ, ಈ ಸೂಕ್ಷ್ಮ ಶರೀರನ ಇನ್ನೊಂದು ಕಡೆ ತಗೊಂಡು ಹೋಗಿ, ಇನ್ನೊಂದು ದೇಹ ಹುಡ್ಕೊಂಡು ಹೋಗಿ ಆ ದೇಹದ ಒಳಗಡೆ ಸೇರ್ಕೊಂಡು ಅಲ್ಲಿ ಮತ್ತೆ ಮುಂದಿನ ಜೀವನನ ಅನುಭವಿಸೋಕೆ ಅದು ಪ್ರಯತ್ನ ಪಡುತ್ತೆ. ಹಾಗಾಗಿ ಉದಾನ ಅನ್ನೋದು ಅದೆಲ್ಲ ಹೇಗ್ ನಡೆಯುತ್ತೆ ನೋಡಿ ಪ್ರೋಸೆಸ್, ನಡೀತಾ ಇದೆಯಲ್ಲ ಅದ ಹೇಗೆ ಅಂತ ನೋಡಿ. ಅಂದ್ರೆ ಹುಡ್ಕೊಂಡು ನಮ್ಗೆ ಹೋಗುತ್ತಾ ಅದು? ಇದು ಗೊತ್ತಿರ್ಲಿಲ್ಲ ನಮ್ಗೆ, ಸುಮ್ನೆ ನಾವ್ ಯಾರೋ ಒಬ್ರು ಸತ್ತು ಹೋದ್ರು, ಆಮೇಲೆ ಹೇಳ್ತಾರೆ ಅವ್ರು ಯಾರೋ ಸತ್ತಿರೋರು ಅಲ್ಲಿ ಇನ್ನೊಂದ್ ಕಡೆ ಹುಟ್ಟಿದ್ರು ಅಂತ ಹೇಳ್ತಾರೆ. ಹಾಗೆ ಎಷ್ಟೋ ಲೈವ್ ಆಗಿ ಎಕ್ಸಾಂಪಲ್ಸ್ ಇದೆ. ಅದಕ್ಕೇನೋ ಸಮಯ ಇದೆಯಾ ಮ್ಯಾಮ್? ಇಲ್ಲ, ಹೋಗಿದ ತಕ್ಷಣ ಇಲ್ಲ ಇಲ್ಲ, ಬೇಕಾದಷ್ಟು ಸಮಯ ಇದೆ ಅದಕ್ಕೆ. ಅದು ಒಂದು ಟಾಕ್ ಇದೆ ಮುಂದಕ್ಕೆ. ಎಷ್ಟು ಸಮಯ ಅಂದ್ರೆ ಅಷ್ಟು ಬೇಗ ಆಗಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಇವಾಗ ಇಲ್ಲಿ ಸತ್ತು ಹೋಗುತ್ತೆ ಈ ಮನುಷ್ಯ, ಇಲ್ಲಿ ಸಾಯ್ತಾನೆ, ಇವನ್ ದೇಹ ಇಲ್ಲಿ ಉಳ್ಕೊಳ್ಳುತ್ತೆ, ಇವನ್ ದೇಹದಲ್ಲಿರೋ ಆ ಪ್ರಾಣ ಶಕ್ತಿ ಅದು ಈ ಸೂಕ್ಷ್ಮ ಶರೀರನ, ಅವನ ಮನಸ್ಸಲ್ಲಿರೋ ಯೋಚನೆಗಳು, ಅವನ ಇದ್ರಲ್ಲಿ ಏನೇನು ಆಸೆಗಳು ತೀರಿರೋಲ್ಲ, ಆಮೇಲೆ ಯಾರ ಮೇಲೋ ದ್ವೇಷ ಇರುತ್ತೆ, ಕೋಪ ಇರುತ್ತೆ, ಯಾರೋ ನಮಗೇನೋ ತೊಂದರೆ ಮಾಡಿರೋದು ಅದನ್ನ ತೀರಿಸ್ಕೋಬೇಕಿರುತ್ತೆ, ಅಥವಾ ನಾವ್ ಯಾರಿಗೂ ಸಹಾಯ ಮಾಡಿರೋದನ್ನ ನಾವ್ ಅವ್ರಿಗೆ ತೀರಿಸ್ಬೇಕು, ಇದೆಲ್ಲ ನಮ್ಮ ಸುಪ್ತ ಮನಸ್ಸಿನಲ್ಲಿ ಉಳ್ಕೊಂಡಿರೋದೆಲ್ಲ ಅದು ಸೂಕ್ಷ್ಮ ಶರೀರದಲ್ಲಿ ಇರೋದು. ಇದನ್ನೆಲ್ಲ ಹೊತ್ಕೊಂಡು ಹೋಗ್ಬೇಕದು, ಹೊತ್ಕೊಂಡು ಹೋಗಿ ಅದಕ್ಕೆ ಸರಿಯಾಗಿರೋ ಶರೀರನ ಹುಡ್ಕೋಬೇಕು. ಆಮೇಲೆ ಸರಿಯಾಗಿ ಆಮೇಲೆ ಆ ಜನ್ಮದ ಇದು ಇದೆಲ್ಲ ಪ್ರಾರಬ್ಧ ಎಲ್ಲ ಯಾವ ದೇಹ ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ ಹೌದು, ಅಲ್ವಾ ಅಕ್ಕ? ಅದೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳೋದು ನಾವೇ. ಹಾ ನಾವು ಒಂದ್ ಬೈತೀವಿ ದೇವ್ರಿಗೆ, ಅಯ್ಯೋ ಹ್ಮ್ ಏನು ಇದಪ್ಪ ಈ ದೇವ್ರು, ಏನ್ ಕಷ್ಟ ಕೊಟ್ಟಪ್ಪ ನಮ್ಗೆ, ಅವನೇನು ಮಾಡಲ್ಲ ಪಾಪ, ನಾವೇ ನಾವ್ ಏನೇನ್ ಮಾಡಿದೀವೋ ಅದೇ ಅದನ್ನ ಆ ಜನ್ಮದ್ದು ಎಲ್ಲ ಹಿಂದಿನ ಇಟ್ಕೊಂಡಿರ್ತೀವಿ. ಜನ್ಮದ್ದು. ಹೋದ್ ಜನ್ಮದ್ದು ನಾವ್ ಅನ್ಭವಿಸಕ್ ಇಲ್ಲಿ ಬಂದಿದೀವಿ ಇವಾಗ. ಈ ಜನ್ಮದಲ್ಲಿ ನಾವೇನಾದ್ರು ಸರಿಯಾಗಿ ತಿಳ್ಕೊಂಡು ಸರಿಯಾಗಿ ನಡ್ಕೊಂಡ್ರೆ ಮುಂದಿನ ಜನ್ಮಕ್ಕೆ ಸ್ವಲ್ಪ ಕಡಿಮೆ ಆಗತ್ತೆ, ಅಥವಾ ಜನ್ಮನೇ ಇಲ್ದೇ ಇರ್ಬೋದು. ಅಷ್ಟು ಚೆನ್ನಾಗಿ ತಿಳ್ಕೊಂಡ್ ಬಿಟ್ರೆ, ಅಷ್ಟು ನಮ್ಗೆ ಆತ್ಮ ಜ್ಞಾನ ಬಂದ್ ಬಿಟ್ರೆ ಇಲ್ಲೇ ಹೋದ್ರೆ ಮತ್ತೆ ಅನುಭವಿಸ್ತೀವಿ. ಆದ್ರೆ ಹೀಗೆ ಒಂದೊಂದ್ ಜನ್ಮದಲ್ಲಿ ನಾವ್ ಈ ಜನ್ಮದಲ್ಲಿ ಕಲ್ತಿದೀವಿ ಇಷ್ಟು ಆಧ್ಯಾತ್ಮದ ಬಗ್ಗೆ, ಮುಂದಿನ ಜನ್ಮದ ಇದಕ್ಕೆ ಮುಂದಕ್ಕೆ ಕಲಿತೀವಿ, ಇದು ಯಾವ್ದು ವೇಸ್ಟ್ ಆಗಲ್ಲ. ಅದನ್ನು ಹೇಳ್ತಾರೆ, ಇದು ಯಾವುದು ವೇಸ್ಟ್ ಆಗಲ್ಲ. ಅಂದ್ರೆ ನಾವ್ ಇವತ್ತೇನೋ ಓದಿದ್ದು ನಮ್ಗದ್ ನಾಲೆಡ್ಜ್ ಇರುತ್ತಲ್ವಾ, ನಾಳೆಗೆ ಅದು ಓದ್ತೀವಿ ಮತ್ತೆ ಪಾಠ ಮುಂದಕ್ಕೆ ಓದ್ತೀವಿ ತಿಳ್ಕೊತೀವಲ್ವಾ, ಆತರ ಈ ಜ್ಞಾನ ನಮ್ಗೆ ಮುಂದುವರಿಯುತ್ತೆ. ಅದಕ್ಕೆ ಸರಿಯಾಗಿ ನಮ್ಮ ಇದನ್ನ ಪರಿಸರ ಫ್ಯಾಮಿಲಿ ಎಲ್ಲ ಹುಡುಕ್ಕೊಂಡು ಅಲ್ಲಿ ಹುಟ್ಟತೀವಿ, ಅಲ್ಲಿ ಹುಟ್ಟಿ ಅದನ್ನ ಕಂಟಿನ್ಯೂ. ಹಳೆ ಕರ್ಮ ಹೊಸ ದೇಹ ಅನ್ನೋ ತರ ಆಯ್ತಲ್ವಾ ಮ್ಯಾಮ್? ಹೌದು, ಇವಾಗ ಹಳೆ ಕರ್ಮಗಳೇ ತಗೊಂಡು ಹೋಗಿ ಹೊಸ ದೇಹಕ್ಕೆ ಸೇರ್ಕೊಂಡಂಗೆ. ಯಾಕಂದ್ರೆ ಇದು ಈ ಆತ್ಮದಲ್ಲಿ ಏನೇನಿದೆ, ಆಸೆ ಆಕಾಂಕ್ಷೆ ಕಾಮ ಮೋಹ ಲೋಭ ಎಲ್ಲ ತಗೊಂಡು ಹೋಗುತ್ತೆ ಅಲ್ವಾ ಮ್ಯಾಮ್? ಅದು ಆತ್ಮದಲ್ಲ ಅಲ್ವಾ, ಈ ಅದು ಸುಪ್ತ ಮನಸ್ಸಿನಲ್ಲಿ, ಶರೀರದಲ್ಲಿ. ಶರೀರ ಸುಪ್ತ ಶರೀರದಲ್ಲಿ ಇದರಲ್ಲಿ ಅದರಲ್ಲಿ ಇರೋದನ್ನ ತಗೊಂಡು ಹೋಗುತ್ತೆ ತಗೊಂಡು ಸೂಕ್ಷ್ಮ ಹೋಗುತ್ತೆ. ಶರೀರ, ಸೂಕ್ಷ್ಮ ಶರೀರದಲ್ಲಿ ಅದನ್ನ ತಗೊಂಡು ಹೋಗಿ ಅದಿನ್ನೊಂದ್ ಕಡೆ ಹುಟ್ಟೆ. ಹಾಗೆ ಅಂದ್ರೆ ಇದೇನ್ ಮಾಡುತ್ತೆ ಉದಾನ ಅನ್ನೋದು, ಅದು ಒಂದ್ ಕಡೆಯಿಂದ ಇಲ್ಲಿ ನಿಂತು ಹೋಗ್ಬಿಡುತ್ತೆ, ಇಲ್ಲಿ ಸ್ಟಾಪ್ ಆಗುತ್ತೆ ಈ ಶರೀರದಲ್ಲಿ ಆ ಕ್ರಿಯೆಗಳೆಲ್ಲ, ಯಾಕೆಂದ್ರೆ ಶರೀರ ಬಿದ್ದು ಹೋಯ್ತು. ಈ ಶರೀರದಿಂದ ಅದು ಅದನ್ನ ತಗೊಂಡು ಇನ್ನೊಂದು ಶರೀರ ಹುಡುಕೊಂಡು ಹೋಗಿ ಅಲ್ಲಿ ಅದನ್ನ ಮತ್ತೆ ಶುರು ಮಾಡುತ್ತೆ, ಶುರು ಅಲ್ಲಿ ಮಾಡುತ್ತೆ ಅದನ್ನ ಇಡುತ್ತೆ. ಅದು ಉದಾನದ್ದು. ಉದಾನ. ಆಮೇಲೆ ಸಮಾನ. ಸಮಾನ ಅನ್ನೋದು ಅದು ತಿಂದಿದ್ದ ಆಹಾರನೆಲ್ಲ ಜೀರ್ಣ ಮಾಡಿ
ಶರೀರದ ಎಲ್ಲ ಭಾಗಗಳಿಗೆ ಹಂಚುತ್ತೆ. ಇದಿಷ್ಟು ಪಂಚ ಪ್ರಾಣಗಳು. ಈ ಪಂಚ ಪ್ರಾಣಗಳು ನಾನಾ ಅಂತ ಇಲ್ಲಿ ಪ್ರಶ್ನೆ. ಯಾಕೆಂದ್ರೆ ನಾನು ಆತ್ಮಸ್ವರೂಪಿ, ನಾನು ಈ ಪಂಚ ಪ್ರಾಣಗಳು ಅಲ್ಲ. ಯಾಕೆಂದ್ರೆ ನಮ್ಗೆ ಉಸಿರಾಟ ನಮ್ ಗಮನಕ್ಕೆ ಬರುತ್ತೆ, ಉಸಿರಾಡೋದು ನಮಗ್ ಗೊತ್ತಾಗತ್ತೆ, ನಮ್ ದೇಹದಲ್ಲಿ ರಕ್ತ ಸಂಚಾರ ಆಗತ್ತೆ, ಅದೆಲ್ಲ ನಮಗ್ ಗಮನಕ್ಕೆ ಬರುತ್ತೆ. ಆಮೇಲೆ ಈ ಎಲ್ಲ ಪ್ರಾಣಗಳು ನಮ್ಮ ಗಮನಕ್ಕೆ ಬರುತ್ತಲ್ವಾ, ಹಾಗಾಗಿ ನಾನಿದಲ್ಲ, ನಾನು ಇದನ್ನ ಗಮನಿಸ್ತಿರೋ ಸಾಕ್ಷಿ ಅಂತ ತಿಳ್ಕೋಬೇಕು. ಅಲ್ಲಿಗೆ ಅನ್ನಮಯ ಕೋಶ ನಾನಲ್ಲ, ಪ್ರಾಣಮಯ ಕೋಶ ನಾನಲ್ಲ. ಈಗ ನೆಕ್ಸ್ಟ್ ಮನೋಮಯ ಕೋಶ. ಈ ಮನೋಮಯ ಕೋಶ ಅಂದ್ರೆ ನಮ್ಮ ಮನಸ್ಸಿನ ಬಗ್ಗೆ ನಮಗ್ ಗೊತ್ತಲ್ವಾ. ಮನಸ್ಸು ಅಂದ್ರೆ ಏನು? ಮನಸ್ಸು ಅಂದ್ರೆ ಬದಲಾವಣೆ ಆಗ್ತಾ ಯೋಚನೆಗಳ ಸಂತೆ. ಒಂದ್ ಸೆಕೆಂಡ್ ಸುಮ್ನಿರಲ್ಲ, ಅದು ತಲೆಯಲ್ಲಿ ತುಂಬ ಹೋಗಿರುತ್ತೆ. ಅದ್ ಎಲ್ಲಿದೆ ಮನೋಮಯ ಕೋಶ? ತಲೆಯಲ್ಲಿ ಇದೆ ಅನ್ಕೊಂಡಿದೀವಿ ನಾವು. ತಲೆಯಲ್ಲಿ ಅಂದ್ರೆ ಮನಸ್ಸು ಎಷ್ಟು ಯೋಚನೆಗಳು ಅಂದ್ರೆ ಒಂದ್ ಕ್ಷಣ ಸುಮ್ನಿರಲ್ಲ. ಅದು ಯೋಚನೆಗಳು ಒಂದಾದ್ಮೇಲೆ ಒಂದಾದ್ಮೇಲೆ ಒಂದ್ ಬರ್ತಾ ಇರುತ್ತೆ, ಯೋಚನೆಗಳು ತುಂಬ ಹೋಗಿರುತ್ತೆ. ಈ ಮನೋಮಯ ಕೋಶ ನಾನಾ ಅಂತ ಪ್ರಶ್ನೆ ಇತ್ತು. ಇದು ಹೇಗಾಗೋಕ್ ಸಾಧ್ಯ, ಮನೋಮಯ ಕೋಶ ನಾನಲ್ಲ? ಯಾಕೆ ಅಂದ್ರೆ ಇವತ್ತು ನಮ್ಗೆ ತುಂಬಾ ಸಂತೋಷ. ಏನು, ನಮ್ಮನೆಗೆ ಯಾರೋ ರಿಲೇಶನ್ ಬಂದ್ರು, ಅವರು ಫಾರಿನ್ ಇಂದ ಬಂದಿದ್ದಾರೆ, ಫಾರಿನ್ ಇಂದ ನಮ್ಗೆ ಏನೇನೋ ಗಿಫ್ಟ್ ಎಲ್ಲ ತಂದಿದ್ದಾರೆ, ನಮ್ಮ ಮಕ್ಳಿಗೆಲ್ಲ ಚಾಕ್ಲೇಟ್ಸ್ ಬಟ್ಟೆಗಳು ಎಲ್ಲ ತಂದ್ರೆ ಏನ್ ಸಂತೋಷ ನಮ್ಗೆ ಇವತ್ತು. ಆಮೇಲೆ ನಾಳೆ ಅವರು ಊರಿಗೆ ಹೊರಟ್ಬಿಡ್ತಾರೆ, ವಾಪಸ್ ಹೊರಟ್ಬಿಡ್ತಾರೆ, ಒಂದು 2-4 ದಿನ ಇರ್ತಾರೆ, ಆಮೇಲೆ ಹೊರಟ್ಬಿಡ್ತಾರೆ. ಅವಾಗ ನಮಗ್ ಬೇಜಾರಾಗುತ್ತೆ. ಅಂದ್ರೆ ಒಂದ್ಸತಿ ಸಂತೋಷ, ಒಂದ್ಸತಿ ದುಃಖ, ಇದು ಎರಡೂ ಬರುತ್ತೆ. ಇದು ಎರಡು ಒಂದೇ ಇದರಲ್ಲಿ ಹೇಗ್ ಬರಕ್ ಸಾಧ್ಯ? ಈಗ ನಾನೇ ಮನೋಮಯ ಕೋಶ ಅಂತ ಅಂದ್ಕೊಂಡ್ರೆ, ನಾನೇ ಆ ಸಂತೋಷ ಅಂದ್ಕೊಂಡ್ರೆ ನಾನು ಸಂತೋಷವಾಗಿ ಇರ್ಬೇಕು, ಯಾವಾಗ್ಲೂ ದುಃಖ ಬರಬಾರ್ದು ನನ್ಗೆ. ಆದ್ರೆ ವ್ಯತ್ಯಾಸ ಆಗೋಗುತ್ತಲ್ಲ, ದುಃಖ ಬಂದ್ಬಿಡುತ್ತಲ್ಲ. ಸರಿ, ಅಯ್ಯೋ ನಾನ್ ದುಃಖಿ ನಾನೇ, ಅಯ್ಯೋ ನನ್ನಷ್ಟು ದುಃಖಿ ಯಾರು ಇಲ್ಲ, ನಂಗೆ ಸಂತೋಷ ಅನ್ನೋದೇ ಇಲ್ಲ ಅನ್ಕೊಂಡ್ರೆ ಹೇಳಕ್ಕಾಗಲ್ಲ. ಇವತ್ತು ದುಃಖ ಇರ್ಬೋದು, ನಾಳೆ ಸಂತೋಷ ಬರುತ್ತೆ. ಇವತ್ತು ದುಃಖ ಶಾಶ್ವತ ಅಲ್ಲ, ಶಾಶ್ವತ ಅಲ್ಲ. ಇವತ್ತು ಏನೋ ಒಂದ್ ದುಃಖ ಬಂದಿರ್ತಾದ್ರೆ ಟೈಮ್ ಕಳೀತಾ ಕಳೀತಾ ದುಃಖ ನಾವು ಸ್ವಲ್ಪ ಮರಿತೀವಲ್ವಾ, ಅಷ್ಟೇ ಇಂಟೆನ್ಸಿಟಿ ಇರಲ್ಲ ಅಲ್ವಾ, ಕಡಿಮೆ ಆಗ್ತಾ ಹೋಗುತ್ತಲ್ವಾ. ಅಂದ್ರೆ ಆ ಮನೋಮಯ ಕೋಶ ನಾನಲ್ಲ ಅಂತ ಹೇಳ್ತಾರೆ. ವಿಶದವಾಗಿ ಹೇಗ್ ನಾವ್ ಅರ್ಥ ಮಾಡ್ಕೋಬೇಕು ಅಂತ ವಿವರವಾಗಿ ಹೇಳಿದ್ದಾರೆ. ಅಂದ್ರೆ ನೀನು ಮನೋಮಯ ಕೋಶ ಆಗ್ಬಿಟ್ರೆ ನೀನು ದುಃಖಿನೇ ಆಗಿರ್ಬೇಕು ಅಥವಾ ಸುಖಿನೇ ಆಗಿರ್ಬೇಕು. ಒಂದ್ಸತಿ ದುಃಖ ಒಂದ್ಸತಿ ಸುಖ ಇರೋದಕ್ಕೆ ಸಾಧ್ಯ ಇಲ್ಲ. ಹಾಗಿದ್ದ ಮೇಲೆ ಅದು ಬದಲಾವಣೆ ಆಗ್ತಾ ಇದೆ. ಈ ನಾನು ಅನ್ನೋದು, ಆತ್ಮ ಅನ್ನೋದು ಬದಲಾವಣೆ ಇಲ್ಲದೆ ಇರೋದು, ಹಾಗಾಗಿ ನಾನು ಅದಲ್ಲ ಅಂತ ನಾವು ಡಿಸೈಡ್ ಮಾಡ್ಬೇಕು. ಅಲ್ಲಿಗೆ ದುಃಖಿ ನಾನಲ್ಲ, ಸುಖಿನೂ ನಾನಲ್ಲ, ಎರಡೂ ಬರುತ್ತೆ ಹೋಗುತ್ತೆ. ದುಃಖ ಬಂದಾಗ ಅದ್ ಯಾಕೆ ಬಂತು ಅಂತ ತಿಳ್ಕೊಳ್ಬೇಕು, ಅದಕ್ಕೆ ಕಾರಣ ಏನೋ ಅದ್ ನಿವಾರಣೆ ಮಾಡ್ಕೋಬೇಕು. ಆ ಮೊಮೆಂಟ್ಗೆ ಬೇಜಾರಾಗುತ್ತೆ, ಅದನ್ನ ಹಾಗೆ ಯೋಚನೆ ಮಾಡಿ ಇದ್ಯಾತಕ್ ಬಂತು, ಆಯ್ತು ಬಿಡು ಬಂದಿದೆ. ನಾವು ಮನುಷ್ಯರು, ಮನುಷ್ಯರು ಅಂದ್ಮೇಲೆ ಹುಟ್ಟಿದ್ಮೇಲೆ ದುಃಖ ಬರುತ್ತೆ, ಆಯ್ತು ಅದನ್ನ ಪರಿಹರಿಸ್ಕೊಳ್ಳೋಣ ಅಂತ ಮನಸ್ಸಿಗೆ ಧೈರ್ಯ ತಗೊಂಡು ಅದನ್ನ ಪರಿಹಾರ ಮಾಡ್ಕೊಳ್ಳಿ. ಸರಿ, ಸುಖ ಸುಖ ಬಂತು ಅನುಭವಿಸೋಣ ಬಿಡಿ, ಯಾರಪ್ಪನ ಮನೆ ಗಂಟು ಅನುಭವಿಸೋಣ, ಸಂತೋಷ ಪಡೋಣ, ಆಯ್ತು. ಅದು ಹೋದ್ಮೇಲೆ ದುಃಖ ಬಂದ್ರೆ ದುಃಖ ಬರುತ್ತೆ, ಸುಖ ಬರುತ್ತೆ, ಎರಡೂ ಬರುತ್ತೆ. ಎರಡನ್ನು ಒಂದೇ ಸಮನಾಗಿ ತಗೊಂಡು ಆರಾಮಕ್ಕೆ ಇರೋದನ್ನ ಕಲ್ತ್ಕೊಳ್ಳಿ. ಅಲ್ಲಿಗೆ ಮನೋಮಯ ಕೋಶ ನಾನಲ್ಲ ಅಂತ ನಮಗ್ ಗೊತ್ತಾಯ್ತು. ಅಂದ್ರೆ ಇದನ್ನೆಲ್ಲ ನಾವ್ ತಿಳ್ಕೊಂಡಾಗ ನಮ್ಗೆ ಏನ್ ಉಪಯೋಗ ಆಗುತ್ತೆ? ಈ ಶರೀರ ನಾನಲ್ಲ, ಮನಸ್ಸು ನಾನಲ್ಲ ಅಂತ ನಮಗ್ ಗೊತ್ತಾಯ್ತು. ನೆಕ್ಸ್ಟ್ ಏನ್ ಹೇಳ್ತಾರೆ? ವಿಜ್ಞಾನಮಯ ಕೋಶ ಅಂತಾರೆ. ವಿಜ್ಞಾನಮಯ ಕೋಶ ಅಂದ್ರೆ ಬುದ್ಧಿ. ಬುದ್ಧಿ ಏನ್ ಮಾಡತ್ತಪ್ಪ? ಬುದ್ಧಿ ಯೋಚನೆ ಮಾಡಿ ಕರೆಕ್ಟ್ ಆಗಿ ನಿರ್ಧಾರ ತಗೊಳತ್ತೆ. ಅಂದ್ರೆ ಮನಸ್ಸಿಗೆ ನಿರ್ಧಾರ ತಗೊಳ್ಳೋ ಶಕ್ತಿ ಇಲ್ಲ. ಯಾಕೆ ಅಂದ್ರೆ ಅದಕ್ಕೆ ಒಂದಾದ್ಮೇಲೆ ಒಂದು ಯೋಚನೆಗಳು ಬರ್ತಿರುತ್ತೆ, ಯಾವ್ ಸರಿ ಯಾವ ತಪ್ಪು ಅಂತ ನಿರ್ಧಾರ ಮಾಡಕ್ಕಾಗಲ್ಲ. ಅದೇ ನಮ್ಮ ಬುದ್ಧಿ ಏನ್ ಮಾಡತ್ತೆ, ಅದ್ರ ಮುಂದೆ ಮನಸ್ಸು ಒಂದು ಯೋಚನೆ ಕೊಡತ್ತೆ, ನೋಡು ಇದು ಈ ಕೆಲ್ಸ ಮಾಡ್ಲಾ ಬೇಡ್ವಾ, ಈ ಕೆಲ್ಸ ಹೇಗ್ ಮಾಡ್ಲಿ. ಆವಾಗ ಬುದ್ಧಿ ಒಂದ್ ನಿರ್ಧಾರ ತಗೊಂಡು ಹೀಗ್ ಮಾಡು ಅಂತ ಮನಸ್ಸಿಗೆ ಹೇಳತ್ತೆ. ಹಾಗ ಹೇಳಿದ ತಕ್ಷಣ ಮನಸ್ಸಿಗೆ ಏನಾಗುತ್ತೆ? ಸಮಾಧಾನ ಆಗುತ್ತೆ. ಒಂದು ಡಿಸಿಷನ್ ತಗೊಂಡ ತಕ್ಷಣ ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಹಾಗಾಗಿ ವಿಜ್ಞಾನಮಯ ಕೋಶ ಅಂದ್ರೆ ಬುದ್ಧಿ ಅಂತ ಹೇಳ್ತಾರೆ. ಈಗ ಬುದ್ಧಿ ನಾನಾ ಅಂತ ತಿಳ್ಕೊಳ್ತಾರೆ. ಈ ಬುದ್ಧಿನಲ್ಲೂ ಅಷ್ಟೇ, ಮನಸ್ಸು ಹೇಳಿದ ಯೋಚನೆನ ಅದು ತಿಳ್ಕೊಂಡು ಅದಕ್ಕೆ ಬುದ್ಧಿಗೆ ಏನೇನ್ ಬೇಕು, ಮನಸ್ಸಲ್ಲಿ
ಒಂದ್ ನಿರ್ಧಾರ ತಗೊಳಕ್ಕೆ ನೆನಪು ಬೇಕು. ನೆನಪು ಅಂದ್ರೆ ಚಿತ್ತ ಅಂತ ಹೇಳ್ತಾರೆ, ಚಿತ್ತದಲ್ಲಿ ನೆನಪುಗಳಿರುತ್ತೆ, ಆ ನೆನಪಿಂದ ಹೊರಗೆ ತಗೋಬೇಕಲ್ವಾ ಅದು. ಇವಾಗ ನೆನ್ನೆ ಏನೋ ಆಗಿತ್ತು, ಇವರು ಸಿಂಪಲ್ ಆಗಿ ಇಡ್ಲಿ ದೋಸೆದು ಉದಾಹರಣೆ ಕೊಟ್ಟಿದ್ದಾರೆ ಗುರುಜಿ. ಇವಾಗ ಗುರುಜಿಗಳಿಗೆ. ನಾಳೆ ನಾನೇನ್ ತಿಂಡಿ ಮಾಡ್ಲಿ, ಚಪಾತಿ ಮಾಡ್ಲಾ, ಇಡ್ಲಿ ಮಾಡ್ಲಾ, ದೋಸೆ ಮಾಡ್ಲಾ? ಸರಿ, ಇಡ್ಲಿ ಈಗ ಮಾಡ್ಬೇಕು ಅಂದ್ರೆ ಹಿಟ್ಟು ರುಬ್ಬಿ ರೆಡಿ ಮಾಡಿರ್ಬೇಕು. ನಾನು ರುಬ್ಬಿದ್ದೀನಾ ನೆನ್ನೆ? ಇಲ್ಲ. ದೋಸೆ ಮಾಡ್ಬೇಕು ಅಂದ್ರು ನಾನು ಹಿಟ್ಟು ಬೆಳಗ್ಗೆನೆ ಅಕ್ಕಿ ನೆನೆ ಹಾಕಿ ಸಾಯಂಕಾಲ ರುಬ್ಬಿ ನಾಳೆ ಬೆಳಗ್ಗೆಗೆ ದೋಸೆ ಅಥವಾ ಇಡ್ಲಿ ಮಾಡ್ಬೇಕಾದ್ರೆ ಹಿಟ್ಟು ರೆಡಿ ಮಾಡ್ಬೇಕು, ಎರಡೂ ಮಾಡಿಲ್ಲ. ಹಾಗಾದ್ರೆ ನಾನೇನ್ ಮಾಡ್ಲಿ ಅಂತ ಪ್ರಶ್ನೆ ಕೇಳಿದಾಗ ಮನಸ್ಸು ಬುದ್ಧಿ ಹೇಳುತ್ತೆ, ನೀ ಇದೆರಡು ಹಿಟ್ಟು ರೆಡಿ ಮಾಡಿಲ್ಲ, ಯಾಕೆಂದ್ರೆ ಅದು ಹಿಂದಕ್ಕೆ ಹೋಗಿ ನೋಡುತ್ತೆ ರೆಡಿ ಮಾಡಿದೀವಾ ಅಂತ ನೆನಪಿಂದ, ಇಲ್ಲ ಮಾಡಿಲ್ಲ ಅಂತ ಗೊತ್ತಾಗುತ್ತೆ. ಅವಾಗ ನಾಳೆ ಉಪ್ಪಿಟ್ಟು ಅಥವಾ ಚಪಾತಿ ಅಥವಾ ಅವಲಕ್ಕಿ ಏನಾದರೂ ಒಂದು ಮಾಡು ಅಂತ ಹೇಳಿ. ಆವಾಗ ಮನಸ್ಸಿಗೆ ಒಂದು ನಿರ್ಧಾರ ಬಂತಲ್ವಾ, ಅಬ್ಬ ಸದ್ಯ ನಾಳೆ ತಿಂಡಿದು ಯೋಚನೆ ತಪ್ಪು ಅಂತ ಒಂದ್ ನಿರ್ಧಾರ ಮಾಡಿ. ಬುದ್ಧಿ ನಿಶ್ಚಯಾತ್ಮಕ, ಮನಸ್ಸು ಸಂಶಯಾತ್ಮಕ. ಮನಸ್ಸಿಗೆ ಸಂಶಯ, ಇದ್ ಮಾಡ್ಲಾ ಅದ್ ಮಾಡ್ಲಾ ಏನ್ ಮಾಡ್ಲಿ ಏನ್ ಮಾಡ್ಲಿ, ಬುದ್ಧಿ ಒಂದು ನಿರ್ಧಾರ ಮಾಡ್ಬಿಡುತ್ತೆ. ಹಾಗೆ ಈ ಬುದ್ಧಿನೂ ನಾನಲ್ಲ, ಅಂದ್ರೆ ಬುದ್ಧಿನಲ್ಲೂ ಕೂಡ ಅದು ಹಳೆ ನೆನಪಿಂದ ತಗೊಂಡು ಯೋಚನೆ ಮಾಡಿ ಡಿಸೈಡ್ ಮಾಡುತ್ತೆ. ಹಾಗಾಗಿ ಆ ವಿಜ್ಞಾನಮಯ ಕೋಶನೂ ನಾನಲ್ಲ. ಆದ್ರಿಂದ ಇದೆಷ್ಟು ಆಯ್ತು ಇವಾಗ, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಪ್ರಾಣಮಯ ಕೋಶ, ಆಯ್ತು ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಇದಿಷ್ಟು ನಾನಲ್ಲ ಅಂತ ಗೊತ್ತಾಯ್ತು. ಈಗ ನೆಕ್ಸ್ಟ್ ಆನಂದಮಯ ಕೋಶ ಬರುತ್ತೆ, ಅದು ನಾವು ನೆಕ್ಸ್ಟ್ ಟೈಮ್ ಡಿಸ್ಕಸ್ ಮಾಡ್ಬೇಕು. ಆನಂದಮಯ ಕೋಶ ನಾನಾ ಅಂತ ನೋಡ್ಬೇಕು, ಅದನ್ನ ಮುಂದಿನ ಸತಿ ಕೇಳ್ಕೊಂಡ್ ಬನ್ನಿ, ಅವಾಗ ಡಿಸ್ಕಸ್ ಮಾಡ್ಬೇಕು. ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆಮೇಲೆ ಇನ್ನೊಂದ್ ಯಾವ್ದು, ಆನಂದಮಯ, ಅನ್ನಮಯ, ಅನ್ನಮಯ, ವಿಜ್ಞಾನ. ಅನ್ನಮಯ ಕೋಶ, ಇದಿಷ್ಟು ನಾನಲ್ಲ ಅಂದ್ಮೇಲೆ ಇನ್ನೊಂದು ಕೋಶ ಇದೆ ಆನಂದಮಯ ಕೋಶ ಅಂತ. ಅದ್ ನಾವ್ ಅಲ್ವೇ ಅಲ್ಲ ಮ್ಯಾಮ್. ಹಾಗೆ ಯಾವ್ಯಾವ ಕೋಶಗಳು, ಇದೆಲ್ಲ ಕೋಶಗಳನ್ನು ನೋಡ್ಕೊಂಡು ಹೋಗಿ ಕೊನೆಗೆ ಇದರಿಂದ ಹೊರಗಡೆ ಉಳಿಯೋನು ಯಾರು, ಅವನೇ ನಾನು. ಆತ್ಮ ಅಂದ್ರೆ ಅವನೇ ಆನಂದ, ನಾನೇ ಆನಂದ, ನನಗಿನ್ಯಾವುದು ಬೇರೆ ಹೊರಗಿಂದ ಆನಂದ ಎಲ್ಲ ಸಿಗೋದು ಬೇಕಿಲ್ಲ ಅಂತ ಗೊತ್ತಾಗುತ್ತೆ. ಈ ಆನಂದಮಯ ಕೋಶಕ್ಕೆ ಎಲ್ಲಿಂದ ಆನಂದ ಬರ್ತಾ ಇದೆ, ನನ್ನಿಂದಾನೇ ಬರ್ತಾ ಇದೆ, ಬರ್ತಾ ಇದೆ, ನನ್ನಿಂದಾನೇ ಬರ್ತಾ ಇರೋದನ್ನ ತೋರಿಸ್ತಾ ಇದೆ ಅಷ್ಟೇ ಅಂತ ಗೊತ್ತಾಗುತ್ತೆ. ಅದನ್ನ ಮುಂದಿನ ಸತಿ ಡಿಸ್ಕಸ್ ಮಾಡಿ. ಇವಾಗ ಇಷ್ಟೊತ್ತು ಡಿಸ್ಕಸ್ ಮಾಡಿದ್ರಲ್ಲಿ ಏನಾದ್ರೂ ಇದೆಯಾ, ಡೌಟ್ಸ್ ಇದೆಯಾ? ಇಲ್ಲ ಮ್ಯಾಮ್. ಇನ್ನೊಂದು ಚಿಟ್ಟೆದು ಒಂದು ಎಕ್ಸಾಂಪಲ್ ಕೊಟ್ರು ಮ್ಯಾಮ್ ಹಾ ಸರ್, ಹೇಳಿ. ಚಿಟ್ಟೆದು ಒಂದು ಎಕ್ಸಾಂಪಲ್ ಕೊಟ್ರು. ಚಿಟ್ಟೆ ಹೇಗೆ ಕೋಶದ ಒಳಗಡೆ ಹೋಗಿ ಚಿಟ್ಟೆ ಆಗಿ ಬರುತ್ತೆ, ಹೌದು ಆಮೇಲೆ ಚಾಕ್ಲೇಟ್ ಪೇಪರ್ದು ಒಂದು ಉದಾಹರಣೆ ಕೊಟ್ರು. ಹೌದು, ಕೋಶಗಳನ್ನ ನಾವು ಅರ್ಥ ಮಾಡ್ಕೊಳ್ಳಕ್ಕೆ ಆತ್ಮ ಹೆಂಗೆ ಒಳಗಡೆ ಸೇರ್ಕೊಂಡಿದೆ ಭದ್ರವಾಗಿದೆ ಅಂತ ಹೇಳಕ್ಕೆ. ಅಂದ್ರೆ ನಮ್ಗೆ ಇದೆಲ್ಲ ಕಾಣಿಸುತ್ತೆ, ಹೌದು, ಕೋಶಗಳು ಗೊತ್ತಾಗುತ್ತೆ ನಮ್ಗೆ, ಅದ್ರ ಒಳಗಡೆ ಇರೋ ಆತ್ಮ ನಾವು ರೆಕಗ್ನೈಸ್ ಮಾಡಲ್ಲ. ಅದಕ್ಕೋಸ್ಕರ ಅವ್ರು ಹೇಳಿ ಒಂದೊಂದೇ ತೆಕ್ಕೊಂಡ್ 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 ಹೋಗಿದ್ದಾರೆ. ಇವಾಗ ಕಂಬ್ಳಿ ಹುಳ ಹರಿತಾ ಇರುತ್ತೆ, ಗೊತ್ತಾಗತ್ತೆ ನಮ್ಗೆ ಕಂಬ್ಳಿ ಹುಳ ಇದೆ, ಆದ್ರೂ ಅದ್ರ ಸುತ್ತಲು ಗೋಡೆ ಇದು ಕೋಶ ಕಟ್ಕೊಂಡು ಕೂತ್ಕೊಂಡ್ಬಿಟ್ಟಾಗ ಸುಮ್ಮನೆ ಕೂತ್ ಬಿಟ್ಟಿರುತ್ತೆ ಒಂದ್ ಸ್ವಲ್ಪ, ಆಮೇಲೆ ಆ ಕೋಶ ಹೊಡ್ಕೊಂಡು ಎಷ್ಟು ಒಳ್ಳೆ ಬ್ಯೂಟಿಫುಲ್ ಚಿಟ್ಟೆ ಹೊರಡ್ತು. ಆ ಚೆನ್ನಾಗಿರೋ ಚಿಟ್ಟೆ ಬರ್ತಲ್ಲ, ಆ ಚಿಟ್ಟೆ ತರ ನಮ್ಮ ಮನಸ್ಸು ಅಂದ್ರೆ ನಾವು ಆತ್ಮ ಸ್ವರೂಪ, ನಮ್ಗೆ ಯಾವ ಬಂಧನಾನು ಇಲ್ಲ, ಚಿಟ್ಟೆ ಹಾರಕೊಂಡು ಹೋಗ್ಬೋದು. ಕಂಬಳಿ ಹುಳ ಆದ್ರೆ ಇಲ್ಲೆಲ್ಲೋ ಸಿಕ್ಕಾಕೊಂಡಿರುತ್ತೆ, ಯಾರೋ ತುಳಿದ್ ಬಿಡ್ಬೋದು, ಏನಾದ್ರು ಒಂದು ಚಿಟ್ಟೆ ಹಾರ್ಕೊಂಡು ಕಂಬಳಿ ಹುಳ ಅಸಹ್ಯ ಪಡ್ಕೋತೀವಿ ಮ್ಯಾಮ್, ಚಿಟ್ಟೆ ಖುಷಿ ಕೊಡುತ್ತೆ. ಚಿಟ್ಟೆ ಹಾಗೆ ಇಷ್ಟ ನಾವು ನಮ್ಮಲ್ಲೇ ಇದೆ ದುಃಖ ಸುಖ ಎಲ್ಲ ನಮ್ಮಲ್ಲೇ ಇದೆ ಹೌದು, ಅನ್ನೋದು ಅದು ಅದು ಕ್ಲಿಯರ್ ಗೊತ್ತಾಗ ಆಗಿದೆ. ಎಲ್ಲ ನಮ್ಗೆ ಕಾಣಿಸುತ್ತೆ, ಅವಾಗ ನಮಗ್ ಗೊತ್ತಾಗ. ಅಂದ್ರೆ ಇವ್ರು ಚಾಕ್ಲೇಟ್ ಪೇಪರ್ ಕೊಟ್ಟಿರೋ ಇದು ಒಂದು ಕೋಶ ಅಂದ್ರೆ ಏನು ಅಂತ ತಿಳ್ಕೊಳಕ್ಕೆ ಒಂದು ಕವರ್, ಚಾಕ್ಲೇಟ್ ಒಳಗಡೆ ಇರುತ್ತೆ ನಮ್ಗೆ ಕಾಣಿಸಿರಲ್ಲ, ಒಳಗಡೆ ಕವರ್ ತೆಗೆದಾಗ ಚಾಕ್ಲೇಟ್ ಕಾಣಿಸುತ್ತೆ. ಹಾಗೆ ನಾವು ಈ ಕೋಶಗಳನ್ನ ಒಂದೊಂದೇ ಅನಲೈಸ್ ಮಾಡ್ಕೊಂಡು ಬಂದಾಗ ನಮಗೆ ನಾವ್ ಯಾರು ಅಂತ ಗೊತ್ತಾಗುತ್ತೆ. ಅದೇ ಪದರ ಹೀಗೆ ಬಿಡ್ಕೊಂಡು ಬಂದಾಗ. ಹೀಗೆ ನಾವು ಒಂದೊಂದೇ ಪದರ ಬಿಡಿಸ್ಕೊಂಡು ನಾನಲ್ಲ ಅದು ನಾನಲ್ಲ ಅದು ಅಂತ ಅರ್ಥ ಮಾಡ್ಕೊಂಡಾಗ ನಮ್ಗೆ ಅದು ಕ್ಲಿಯರ್ ಆಗುತ್ತೆ. ಅವಾಗ ನಮಗೇನು ಡೌಟ್ ಇರಲ್ಲ, ಆಮೇಲೆ ನಿಧಾನಕ್ಕೆ ನಮ್ಗೆ ನಾನು ಆತ್ಮಸ್ವರೂಪಿ ಅನ್ನೋದು ನಮ್ಗೆ ದೃಢ ಆಗುತ್ತೆ. ಅದು ದೃಢ ಆಗ್ಬೇಕು, ದೃಢ ಆದಾಗ ನಮ್ಗೆ ಏನು ಯಾವ್ದ್ರ ಬಗ್ಗೆನು
ಇದಿರಲ್ಲ, ಡೌಟ್ ಇರಲ್ಲ. ಒಂದೇ ತರ ಇರುತ್ತೆ, ದುಃಖನೂ ಒಂದೇ ತರ ಇರುತ್ತೆ. ಹೌದು ಅಷ್ಟೆ. ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ. ನಾವು ಮನುಷ್ಯನಾಗಿ ಹುಟ್ಟಿದಾಗ ಮತ್ತೆ ಮನುಷ್ಯಾಗೆ ಹುಡ್ತೀವ, ಅಥವಾ ನಾವ್ ಏನಾದ್ರೂ ನಾವೇ ಬೇರೆ ಆಯ್ಸ್ಕೋತೀವ, ಪ್ರಾಣಿಗಳಾಗ್ಲಿ ಆತರ ಏನಾದ್ರು ಆಯ್ಸ್ಕೋತೀವ, ಅಥವಾ ನಾವ್ ಮನುಷ್ಯಾಗೆ ಹುಡ್ತೀವ? ಹೇಳಕ್ಕಾಗಲ್ಲ ಅದು, ಯಾಕೆಂದ್ರೆ ಹೌದು. ಇವಾಗ ಅದಕ್ಕೆ ಇವರು ಪುರಂದರದಾಸರು ಒಂದು ಹಾಡು ಹೇಳಿದಾರೆ ನೋಡಿ, ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ ಅಂತ ಒಂದು ಹಾಡು ಹೇಳಿದ್ದಾರೆ. ಅಂದ್ರೆ ಮನುಷ್ಯನ ಜನ್ಮ ಬರೋದು ತುಂಬಾ ಕಷ್ಟ. ಎಷ್ಟೋ 84 ಲಕ್ಷ ಕೋಟಿ ಜನ್ಮಗಳಾದ ಮೇಲೆ ಮನುಷ್ಯ ಜನ್ಮ ಬರುತ್ತಂತೆ. ನಾವು ಆ ಜನ್ಮದಲ್ಲಿ ನಮಗ್ ಬುದ್ಧಿ ಕೊಟ್ಟಿದ್ದಾನೆ, ಮನಸ್ಸು ಬುದ್ಧಿ ಎಲ್ಲ ಇದೆ. ಬೇರೆ ಪ್ರಾಣಿಗಳಿಗೆ ಅದೆಲ್ಲ ಇರೋದು ಕಷ್ಟ. ಆಮೇಲೆ ನಮ್ಗೊಂದು ಸ್ವತಂತ್ರ ಇದೆ, ನಾವು ಏನಾದ್ರೂ ಮಾಡ್ಬೇಕು ಅಂದ್ರೆ ಯೋಚನೆ ಮಾಡಿ ನಾವು ಒಳ್ಳೆ ಕೆಲಸ ಮಾಡ್ಬೋದಾ, ಕೆಟ್ಟ ಕೆಲಸ ಮಾಡ್ಬೋದಾ, ನಿರ್ಧಾರ ಮಾಡ್ಬೋದು ಅಲ್ವಾ? ಹಾಗಾಗಿ ಈ ಮನುಷ್ಯ ಜನ್ಮದಲ್ಲಿ ನಾವು ತಿಳ್ಕೊಂಡು ತಿಳ್ಕೊಂಡು ತಪ್ಪು ಮಾಡಿದ್ರೆ ನಾವು ಏನಾದ್ರೂ ಆಗ್ಬೋದು, ಹೇಳಕ್ಕಾಗಲ್ಲ. ಇವಾಗ ಎಷ್ಟೋ ಕಥೆಗಳಲ್ಲಿ ಹೇಳ್ತಾರಲ್ಲ, ಪುರಾಣದಲ್ಲಿ ಕೆಲವು ಕಥೆಗಳು ಬರುತ್ತೆ. ಈಗ ಯಾರೋ ಒಬ್ಬ ಭರತ ಅಂತ ಋಷಿ ಅಯ್ಯೋ ರಾಜ, ಅವನು ಒಂದು ಜಿಂಕೆನ ತುಂಬಾ ಪ್ರೀತಿಸ್ತಾ ಇರ್ತಾರೆ. ಆ ಜಿಂಕೆ ಅವನು ಸಾಯೋವಾಗ ಏನಾಗುತ್ತೆ, ಆ ಜಿಂಕೆ ಮರಿಗೆ ಯಾರು ರಕ್ಷಣೆ ಕೊಡೋರು ಇರಲ್ಲ ಅಂದ್ಬಿಟ್ಟು ಜಿಂಕೆ ಮರಿನ ಇವನೇ ನೋಡ್ಕೋತಾ ಇರ್ತಾನೆ. ಅವನು ಸಾಯೋವಾಗ ಜಿಂಕೆ ಮರಿ ಬಗ್ಗೆನೇ ಯೋಚನೆ ಮಾಡ್ತಾ 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 ತುಂಬಾ ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಸತ್ ಹೋಗ್ಬಿಡ್ತಾನೆ. ಅಯ್ಯೋ ನಾನ್ ಸತ್ ಹೋದ್ರೆ ಅದನ್ನ ಯಾರು ನೋಡ್ಕೋತಾರೆ? ಅವನು ಅಷ್ಟು ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಸತ್ತಿದ್ರಿಂದ ಅವನು ಮುಂದಿನ ಜನ್ಮದಲ್ಲಿ ಜಿಂಕೆ ಆಗ್ಬಿಡ್ತಾನೆ, ಜಿಂಕೆ ಆಗ್ಬಿಟ್ಬಿಡ್ತಾನೆ. ಹೀಗೆ ಅಂದ್ರೆ ನಾವು ಕೊನೆಯಲ್ಲಿ ನಾವು ಸಾಯೋ ಟೈಮಲ್ಲಿ ನಮ್ಮ ಮನಸ್ಸಲ್ಲಿ ಏನ್ ಯೋಚನೆ ಇರುತ್ತೆ ಆ ಜನ್ಮ ಬರುತ್ತೆ ಅಂತಾನು ಹೇಳ್ತಾರೆ. ನಾನು ಇನ್ನೊಂದು ಯೋಚನೆ ಮಾಡ್ತೀನಿ. ಇವಾಗ ನಾವು ಸಾಯೋ ಹತ್ರ ಬಂದಾಗ ನಮ್ದು ನಮ್ ಬಾಲ್ಯದಿಂದ ವೃದ್ಧಾಪುರದ ತನಕ ರಿವೈಂಡ್ ಮಾಡತ್ತಂತೆ ನಮ್ಮ ಮನಸ್ಸು, ಸ್ಟಾರ್ಟಿಂಗ್ ಟು ಎಂಡಿಂಗ್ ವರೆಗೂ ಅದು ರಿವೈಂಡ್ ಆಗ್ತಾ ಆಗ್ತಾ ಕ್ಯಾಸೆಟ್ ತರ ಅಂತೆ. ಆ ಕ್ಯಾಸೆಟ್ ನ ನಾವ್ ಎಲ್ಲಿ ಸ್ಟಾಪ್ ಮಾಡ್ತೀವಿ ಅಂತ ನಮ್ಗೆ ಗೊತ್ತಾಗತ್ತಂತೆ. ಇವಾಗ ಏನು ನೀವ್ ಅಂದ್ರಲ್ಲ ಇವಾಗ ಜಿಂಕೆ ಅಂತ, ಅದೇ ತರ ಅಲ್ಲಿ ಸ್ಟಾಪ್ ಆದ ತಕ್ಷಣ ಅದೇ ಜನ್ಮ ಅಂತೆ ಬರೋದು. ಅದು ನಿಜಾನೋ ಅಲ್ವೋ ಗೊತ್ತಿಲ್ಲ, ಕೇಳಿದೀನಿ ಬಟ್ ನೀವ್ ಹೇಳದ್ಮೇಲೆ ಅದು ಹೌದೇನೋ ಅಂತ ಅನ್ಸುತ್ತೆ. ಅದೇ ಅಂದ್ರೆ ಇವಾಗ ಈ ಯೋಚನೆಗಳು ಹಳೇದೆಲ್ಲ ರಿಪೀಟ್ ಯಾಕೆ ಬರುತ್ತೆ? ಇವಾಗ ಅವನು ಜಿಂಕೆ ಬಗ್ಗೆ ವ್ಯಾಮೋಹ ಇತ್ತು, ಈ ಹೌದು ಹೌದು ವ್ಯಾಮೋಹದಿಂದ ಅದಾಯ್ತು. ಈಗ ಈ ವ್ಯಾಮೋಹನೇ ಇಲ್ಲ ಅಂದ್ರೆ ಅಂದ್ರೆ ನಮ್ಗೆ ಇವಾಗ ನಾವು ಮಾಡ್ಬೇಕು ಕೆಲಸ. ಒಂದು ಪ್ರಾಣಿ ಪಾಪ, ಅದಕ್ಕೆ ಯಾರು ಇಲ್ಲ, ನೋಡ್ಕೊಳ್ಳೋಣ, ನೋಡ್ಕೋಬೇಕು, ಕರ್ತವ್ಯ ನಮ್ ನೋಡ್ಕೊಳ್ಬೇಕು. ನೀನ್ ಇದ್ರೋ ಅಷ್ಟು ದಿನ ನಿಂದೇನ್ ಕೆಲಸ ನಾವು ಮಾಡು. ಆದ್ರೆ ಅಯ್ಯೋ ನಾನು ಇಲ್ದೆ ಹೋದ್ರೆ ಅದನ್ನ ಯಾರು ನೋಡ್ಕೋತಾರೆ ಅಂತ ಅದ್ರ ಬಗ್ಗೆನೇ ನೀನ್ ದುಃಖ ಪಟ್ಕೊಂಡು ಕೂತ್ಕೊಳ್ಳಿ ಪ್ರಯೋಜನ ಇಲ್ಲ. ಯಾಕೆಂದ್ರೆ ನಿಂದ ಈ ಶರೀರದ ಕೆಲಸ ಮುಗೀತು, ನೀನು ಹೋಗ್ತೀಯ, ಆಮೇಲೆ ಅದಕ್ಕೆ ಇನ್ಯಾರ್ದೋ ಅವು ಸಿಗುತ್ತೆ. ಇದು ಅದನ್ನ ನಾವೇ ಆರಿಸ್ಕೋತೀವಿ ಅಂತ ಹೇಳ್ತಾರೆ ಮೇಡಮ್ ಅವರು. ಅದಕ್ಕೆ ಅಂದ್ರೆ ಫೀಲ್ಡ್ ಆಗತ್ತಲ್ಲ ಯಾವಾಗ ಈ ವ್ಯಾಮೋಹ, ವ್ಯಾಮೋಹ ಇದ್ದಾಗ ನಮ್ಗ ಅದಕ್ಕೆ ಬಲಿ ಆಗ್ತೀವಿ ನಾವು. ಆ ಹೌದು ವ್ಯಾಮೋಹದಿಂದ ಇವಾಗ ನಾವು ಚಿಕ್ಕ ವಯಸ್ಸಿಂದ ನಾವು ಫ್ರೆಂಡ್ಸು, ನಾವು ಮನೆಯವರೆಲ್ಲ ಒಟ್ಟೊಟ್ಟಿಗೆ ಇರ್ತೀವಿ ಮಾಡ್ತೀವಿ, ಯಾವ್ದೋ ಅಗಲಿಕೆ ಇರುತ್ತೆ, ಅಯ್ಯೋ ನಾವು ಅವರಿಂದ ಅಗಲ್ ಬಿಟ್ವಿ, ಅದನ್ನ ಯೋಚನೆ ಮಾಡ್ತೀವಿ. ಇನ್ನೊಂದೇನೋ ಈ ತರ ಯೋಚನೆಗಳನ್ನೇ ಮಾಡ್ತಾ 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 ಕೊನೆ ಮೊಮೆಂಟ್ ಅಲ್ಲಿ ಅದನ್ನ ಯೋಚನೆ ಮಾಡ್ಕೊಂಡು ಸತ್ರೆ ಅವಾಗ ಮತ್ತೆ ಅವ್ರ ಜೊತೆಲಿ ಹುಡ್ತೀವಿ, ಅವ್ರ ಜೊತೆಲಿ ಇರ್ತೀವಿ, ಹೌದು ಹಾಗೆ ಹೀಗೇನೋ ಒಂದು ಆಗುತ್ತೆ. ಕರ್ಮ. ಎಷ್ಟೊಂದು ಉದಾಹರಣೆಗಳಿದೆ. ಈಗ ಒಬ್ಬ ಸೈಕ್ಯಾಟ್ರಿಸ್ಟ್ ಇಬ್ರು ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾನಂತೆ. ಒಬ್ಬ ಒಂದ್ಸತಿ ಅವನು ಸೈಕ್ಯಾಟ್ರಿಸ್ಟ್ಗಳು ಅವ್ರಿಗೆ ಹಳೆ ಇದನ್ನ ಹಳೆ ಜನ್ಮದಲ್ಲಿ ಏನಾಗಿದ್ರು ಅಂತ ಕೆಲವು ಸಮೂಹಕ ಚಿಕಿತ್ಸೆಗಳಿಂದ ಕಂಡುಹಿಡಿತಾರಲ್ಲ, ಆಗ ಹಿಪ್ನೋಟೈಸ್ ಮಾಡ್ಬಿಟ್ಟು ಹಾಗ ಮಾಡಿದಾಗ ಒಬ್ಬಂದು ಗೊತ್ತಾಗುತ್ತೆ, ಒಬ್ಬ ಯಾವ್ದೋ ದೇಶದಿಂದ ಬಂದಿರೋದು, ಇನ್ನೊಬ್ಬ ಇನ್ಯಾವ್ದೋ ದೇಶದಿಂದ ಬಂದಿರೋದು. ಒಬ್ಬನು ಒಬ್ಬ ದೂರದ ಒಬ್ಬ ರೈತನೋ ಏನೋ ಆಗಿರ್ತಾನೆ. ಆ ರೈತ ಅವನ ಜೊತೆಲಿ ಅವನ ಹತ್ರ ಇದ್ದಿದ್ ಕೆಲಸದವನ್ನೇ ಆ ನೇಗಿಲಿಗೆ ಕಟ್ಟಿಬಿಟ್ಟು ಓಡಿಸ್ತಾ ಇರ್ತಾನೆ. ಹಾಗಾಗಿ ಆ ಕೆಲಸದವನ್ಗೆ ಅವನ ಮೇಲೆ ತುಂಬಾ ದ್ವೇಷ ಆಗುತ್ತೆ. ಅವನು ಈ ಜನ್ಮದಲ್ಲಿ ಅವನು ಅವನಿಗೆ ಬಾಸ್ ಆಗ್ಬಿಟ್ಟು ಹುಟ್ಟಿ ಅವನಿಗೆ ತುಂಬಾ ಕಷ್ಟ ಕೊಡ್ತಾ ಇರ್ತಾನೆ. ಹಾಗೆ ಅಂದ್ರೆ ಇದು ನಾವು ಏನೋ ಒಂದು ಅನುಭವಿಸಿ ಮನ್ಸಲ್ಲಿ ತುಂಬಾ ಬೇಜಾರು ಮಾಡ್ಕೊಂಡು ಅದನ್ನ ಅಲ್ಲಿ ಇಟ್ಕೊಂಡಿರ್ತೀವಲ್ಲ ಸುಪ್ತ ಮನಸ್ಸಲ್ಲಿ, ಅದು ಮತ್ತೆ ಮುಂದಕ್ಕೆ ಅದು ಒಳ್ಳೆ ಬೀಜ ಇದ್ದ ಹಾಗೆ ಆ ಬೀಜನ ಮತ್ತೆ ನೆಟ್ಟಾಗ ಗಿಡ ಬರೋ ತರ
ಮತ್ತೆ ಇನ್ನೊಂದು ಜನ್ಮದಲ್ಲಿ ಅದು ಫಲ ಕೊಡುತ್ತೆ. ಹೀಗೆ ಹೀಗೆ ಎಷ್ಟೋ ಉದಾಹರಣೆಗಳಿವೆ. ಆಮೇಲೆ ಒಂದು ಹುಡುಗ ಇವಾಗ ಹುಟ್ಟಿರ್ತಾನೆ, ಇನ್ನು 8 ವರ್ಷದ ಹುಡುಗ, 8 ವರ್ಷದ ಹುಡುಗ ಹೀಗೆ ಒಂದ್ಸತಿ ದಾರಿಲಿ ಹೋಗ್ತಾ ಇದ್ದಾಗ ನಾನು ಇಲ್ಲೇ ಸತ್ತೋದೆ, ಆಕ್ಸಿಡೆಂಟ್ ಆಗ್ಬಿಟ್ಟು ಅಂತ ತೋರಿಸ್ತಾನಂತೆ ಒಂದ್ ಜಾಗನ. ಎಲ್ರಿಗೂ ಆಶ್ಚರ್ಯ ಆಗಿತ್ತು, 8 ವರ್ಷದ ಹುಡುಗ ನಾನು ಸತ್ತೋದೆ ಆಕ್ಸಿಡೆಂಟ್ ಆಗ್ಬಿಟ್ಟು ಅಂತ ಹೇಳ್ತಾ ಇದ್ದಾನಲ್ಲ. ಅಲ್ಲಿ ವಿಚಾರಿಸ್ದಾಗ ಅವನ ಹೆಸರು ಹೇಳ್ತಾನೆ ಹಳೆ ಜನ್ಮದ್ದು. ಅಲ್ಲಿ ವಿಚಾರಿಸ್ದಾಗ ಹೌದು, ಇಲ್ಲಿ ಒಬ್ಬ ಒಂದು 70 ವರ್ಷ ಆಗಿತ್ತು ಅವನಿಗೆ, ಅವನು ಹಿಂಗೆ ಸತ್ತೋದ ಆಕ್ಸಿಡೆಂಟ್ ಆಗ್ಬಿಟ್ಟು ಅಂತ ಹೇಳ್ತಾನೆ. ಆಮೇಲೆ ಅವನು ಮತ್ತೆ ಇನ್ನೊಂದ್ ದಿವಸ ಇನ್ಯಾವುದೋ ಒಂದು ಬೀದಿಲಿ ಹೋಗ್ತಾ ಇದ್ದಾಗ, ಆ ಬೀದಿಲಿ ನನ್ನ ಹೆಂಡತಿ ಇದ್ದಾಳೆ ಈ ಮನೇಲಿ ಅಂತ ಹೇಳ್ತಾನೆ. ಅಲ್ಲಿ ಹೋಗಿ ವಿಚಾರಿಸ್ದಾಗ ಅಲ್ಲಿ ಅವನ ಹೆಂಡತಿ ಅಂದ್ರೆ ಅವಳು ವಯಸ್ಸಾಗಿ ಹೋಗಿರತ್ತೆ ಇವಾಗ, ಅವನ ಹೆಂಡತಿ ಅವನ ಮಗು ಎಲ್ಲ ಇರುತ್ತದ. ಇವನು ಇವಾಗ ಸತ್ತು ಬೇರೆ ಜನ್ಮ ತಗೊಂಡಿದ್ದಾನೆ. ಹೀಗೆ ಕೆಲವರಿಗೆ ಆ ಜನ್ಮದ ಹಳೆದು ಕಥೆ ಜ್ಞಾಪಕ ಇರುತ್ತೆ, ಕೆಲವರಿಗೆ ಜ್ಞಾಪಕ ಇರಲ್ಲ. ಆದ್ರೆ ಮೋಸ್ಟ್ ಆಫ್ ದಿ ಜನಕ್ಕೆ ಜ್ಞಾಪಕ ಇರಲ್ಲ. ಯಾಕಂದ್ರೆ ಜ್ಞಾಪಕ ಇಟ್ಕೊಂಡು ಕೂತ್ರೆ ನಮ್ದು ಜನ್ಮದ ಜ್ಞಾಪಕ ಇಟ್ಕೋಬೇಕು, ಮುಗಿಯಲ್ಲ. ಈ ಜನ್ಮದಲ್ಲಿ ಸುಧಾರಿಸ್ಕೊಳಕ್ ಆಗ್ತಾ ಇಲ್ಲ ಮ್ಯಾಮ್, ಇನ್ ಹಿಂದಿನ ಜನ್ಮದ ಇಟ್ಕೊಂಡು ಏನ್ ಮಾಡ್ತೇವೆ. ಹಾಗಾಗಿ ನಾವ್ ಏನ್ ಮಾಡ್ಬೇಕು, ಮೊದಲು ವ್ಯಾಮೋಹ ಇಟ್ಕೊಳ್ಳೋದನ್ನ ಬಿಡ್ಬೇಕು. ನಾವೇನ್ ನಮ್ ಕೆಲ್ಸ ಕರ್ತವ್ಯ ಅದನ್ ಮಾಡ್ಬೇಕು. ಸುಮ್ಮನೆ ವ್ಯಾಮೋಹ ಇಟ್ಕೊಂಡು ಇವಾಗ ಧೃತರಾಷ್ಟ್ರ ವ್ಯಾಮೋಹದಿಂದ ಏನ್ ಮಾಡ್ದ, ಮಕ್ಳಿಗೆ ಬುದ್ಧಿ ಹೇಳಲಿಲ್ಲ, ತನ್ನ ಮಕ್ಳು ಮಾಡ್ತಿರೋ ಕೆಲ್ಸ ತಪ್ಪು ಅಂತ ಗೊತ್ತಿದ್ರು ಅವನು ಸುಮ್ನೆ ಕುರುಡನಾಗ್ಬಿಟ್ಟ. ಅವನು ನಿಜವಾಗ್ಲೂ ಕುರುಡ ಅಂದ್ರೆ ಅವನು ದೇಹದಲ್ಲಿ ಕಣ್ಣಿಲ್ಲ ಸರಿ, ಆದ್ರೆ ಅವನು ಆಕ್ಚುಲಿ ಬುದ್ಧಿಪೂರ್ವಕವಾಗಿ ಕುರುಡ, ಎಲ್ಲಾ ರೀತಿಲೂ ಕುರುಡ ಅವನು ಧೃತರಾಷ್ಟ್ರ. ಅವನು ಅಟ್ ಲೀಸ್ಟ್ ಯೋಚನೆ ಮಾಡಿ ನನ್ನ ಮಕ್ಕಳನ್ನ ತಿದ್ದಿದ್ರೆ ಅವಾಗ ಆ ಮಕ್ಕಳು ಮಾಡೋ ತಪ್ಪು ಸರಿ ಹೋಗ್ತಿತ್ತು. ಹೀಗೆ ನಾವು ವ್ಯಾಮೋಹಕ್ಕೊಳಗಾಗ್ಬಿಟ್ಟು ಏನೆಲ್ಲಾ ತಪ್ಪುಗಳು ಮಾಡ್ತೀವಿ ಅಂತ ಹೇಳ್ತಾರೆ. ಧೃತರಾಷ್ಟ್ರ ಕೇಳ್ತಾನಂತೆ ಕೃಷ್ಣನ, ಎಲ್ಲ ಯುದ್ಧ ಎಲ್ಲ ಆದ್ಮೇಲೆ ನನ್ನ 100 ಜನ ಮಕ್ಕಳು ಸತ್ತೋದ್ರು, ನನಗೆ ಎಷ್ಟು ದುಃಖ ಆಗ್ತಾ ಇದೆ, ಯಾಕೆ ಹೀಗಾಯ್ತು ನನ್ಗೆ. ಆವಾಗ ಕೃಷ್ಣ ಹೇಳದಂತೆ, ಇವನ ಹಳೆ ಕಥೆ, ನೀನು 100 ಜನ್ಮದ ಹಿಂದೆ ಒಂದು ಪಕ್ಷಿಗಳು ಗೂಡು ಕಟ್ಟರು, ಒಂದಿಷ್ಟು ಪಕ್ಷಿಗಳು ಒಂದು ಮರದಲ್ಲಿ ವಾಸ ಮಾಡ್ತಿದ್ವು, ಒಂದು 100 ಪಕ್ಷಿಗಳು ಮರದಲ್ಲಿ ವಾಸ ಮಾಡ್ತಿದ್ವು. ನೀನು ಆ ಮರಕ್ಕೆ ಬೆಂಕಿ ಇಟ್ಬಿಟ್ಟೆ, ನೀನೊಬ್ಬ ಬೇಡ ಆಗಿದ್ದೆ, ಆ 100 ಪಕ್ಷಿಗಳು ಸತ್ತೋದ್ವು. ಅವು ಸಾಯೋವಾಗ ಹಾಕಿದ ಶಾಪದಿಂದ ನಿನಗೆ ಈ ತರ ದುಃಖ ಬಂತು. ಆವಾಗ ಅವನು ಹೇಳ್ತಾನೆ, ಅಲ್ಲ ನನಗೆ 100 ಜನ್ಮದ ಹಿಂದೆ ಅದಾಗಿದ್ದು, ಆದ್ರೆ ಅದ್ಯಾಕೆ ಅಷ್ಟು ಪಾಪ ಅನುಭವಿಸಕ್ ನಾನು ಇಷ್ಟು ವರ್ಷ ಜನ್ಮ ಕಾಯ್ಬೇಕಿತ್ತ ಅಂತ ಹೇಳ್ತಾನೆ. ಹೌದು, ಅದಾದ್ಮೇಲೆ 50 ಜನ್ಮ ನೀನ್ ಎತ್ತದೆ, 50 ಜನ್ಮದಲ್ಲಿ ಮಾಡಿದ ಪುಣ್ಯದಿಂದ ನಿನಗೆ ಈ 100 ಮಕ್ಳು ಹುಟ್ಟಿದ್ರು. ಅಂದ್ರೆ ಮಕ್ಳು ಹುಟ್ಟಕ್ಕೂ ಪುಣ್ಯ ಮಾಡಿರ್ಬೇಕಲ್ಲ, ಪುಣ್ಯ ಮಾಡಿದ್ರಿಂದ ಮಕ್ಳು ಹುಟ್ಟಿದ್ರು, ಆಮೇಲೆ ಮಕ್ಳು ಹುಟ್ಟಿದ್ಮೇಲೆ ಆ ಪಾಪ ಕಳ್ಕೊಳಕ್ ಈ ಮಕ್ಳು ಸತ್ತು. ಹೀಗೆ ಅಂದ್ರೆ ನೀನ್ ಮಾಡಿದ ಪುಣ್ಯ ಪಾಪ ಎಲ್ಲ ಗಂಟು ಕಟ್ಟಿರುತ್ತೆ, ಅದನ್ನ ನೀನ್ ಕಳ್ಕೋಬೇಕು. ಕಳ್ಕೊಳಕ್ಕೆ ಅಂದ್ರೆ ಬುದ್ಧಿಪೂರ್ವಕವಾಗಿ ನಾವು ತಪ್ಪು ಮಾಡಿದಾಗ ಅದು ನಮ್ಗೆ ಕಟ್ಟಿಟ್ಟು ಬುದ್ಧಿ ಅಂತ ಹೇಳ್ತಾರೆ. ಹೀಗೆ ಅದು ಸಂಚಿತ ಕರ್ಮ ಅಂತ ಹೇಳ್ತಾರೆ, ಅಂದ್ರೆ ಅದು ದೊಡ್ಡ ಮೂಟೆ ಸಂಚಿತ ಕರ್ಮ. ಇದು ಜನ್ಮ ಜನ್ಮಾಂತರಗಳಿಂದ ಮಾಡಿದ್ದು ಪಾಪ ಪುಣ್ಯಗಳನ್ನೆಲ್ಲ ಅದ್ರಲ್ಲಿ ಹಾಕಿ ಹಾಕಿ, ಕರ್ಮ ಅಂದ್ರೆ ಕೆಲ್ಸ, ನಾವು ಪುಣ್ಯ ಕೆಲ್ಸದ ಒಳ್ಳೆ ಕೆಲ್ಸ ಮಾಡಿರ್ತೀವಿ ಕೆಟ್ಟ ಕೆಲ್ಸನ ಮಾಡಿರ್ತೀವಿ, ಎಲ್ಲಾ ಮೂಟೆಲ್ ತುಂಬಿರುತ್ತೆ. ಪ್ರಾರಬ್ಧ ಕರ್ಮ ಅಂದ್ರೆ ನಾವ್ ಇವಾಗ ಹುಟ್ಟೋವಾಗ ಒಂದು ದೇಹ ತಗೊಂಡು ಅದ್ರಲ್ಲಿ ಸ್ವಲ್ಪ ಕರ್ಮ ತಗೊಂಡು ಹುಟ್ಟಿರ್ತೀವಿ. ಅಂದ್ರೆ ಬ್ಯಾಂಕ್ ಅಲ್ಲಿ ಎಷ್ಟೋ ಕೋಟಿ ಆಸ್ತಿ ನಾವು ಇದಿಟ್ಟಿರ್ತೀವಿ ಡಿಪಾಸಿಟ್, ಅದ್ರಲ್ಲಿ ಸ್ವಲ್ಪ ತಗೊಂಡ್ಬಿಟ್ಟು ಡ್ರಾ ಮಾಡ್ಬಿಟ್ಟು ಇಲ್ಲೇನೋ ಒಂದು ವ್ಯಾಪಾರ ಮಾಡ್ತೀವಿ, ಅದು ಇವಾಗ ಪ್ರಾರಬ್ಧ ಕರ್ಮ, ಅದನ್ನ ತಗೊಂಡ್ ಬಂದಿರ್ತೀವಿ. ಆಮೇಲೆ ಇವಾಗ ಮಾಡೋವಾಗ ಕೆಲವು ಮತ್ತೆ ಕೆಟ್ಟ ಕೆಲ್ಸಗಳು ಒಳ್ಳೆ ಕೆಲ್ಸಗಳು ಮಾಡ್ತೀವಿ, ಅದಕ್ಕೆ ಆಗಾಮಿ ಕರ್ಮ ಅಂತ ಹೇಳ್ತಾರೆ. ಅದಾದ್ಮೇಲೆ ಕ್ರಿಯಾಮಾಣ ಕರ್ಮ ಅಂತ ಹೇಳ್ತಾರೆ, ಅದಾದ್ಮೇಲೆ ಮತ್ತೆ ಮುಂದಕ್ಕೆ ಅದನ್ನ ಮತ್ತೆ ಅನುಭವಿಸ್ತೀವಲ್ಲ ಅದಕ್ಕೆ ಆಗಾಮಿ ಕರ್ಮ ಅಂತ. ಹೀಗೆ ಇದು ಮುಗಿದೇ ಇರೋ ಕಥೆ. ಈ ಸಂಚಿತ ಕರ್ಮದ ಮೂಟೆಗೆ ಮತ್ತೆ ಮತ್ತೆ ನಾವು ಮತ್ತೆ ಮತ್ತೆ ಕರ್ಮಗಳನ್ನ ಮಾಡಿ ಮಾಡಿ ತುಂಬಿಸ್ತಾ ಇರ್ತೀವಿ. ಹಾಗೆ ತುಂಬಿಸೋದ್ರಿಂದ ಏನಾಗುತ್ತೆ, ಆ ಸಂಚಿತ ಕರ್ಮದ ಮೂಟೆ ಖಾಲಿನೇ ಆಗಲ್ಲ. ಹೀಗಾಗಿ ನಮಗೆ ಈ ಜನ್ಮಗಳು ಮುಗಿಯಲ್ಲ. ಆದ್ರೆ ನಾನು ಯಾರು ಅಂತ ತಿಳ್ಕೊಂಡಾಗ, ನಾನು ಆತ್ಮಸ್ವರೂಪಿ, ನನಗೆ ಈ ದೇಹ ನಂದಲ್ಲ, ಮನಸ್ಸು ನಂದಲ್ಲ, ಬುದ್ಧಿ ನಂದಲ್ಲ ಅಂತ ತಿಳ್ಕೊಂಡಾಗ, ಈ ದೇಹದ ಮೂಲಕ ಮಾಡೋ ಕೆಲಸಗಳೆಲ್ಲ ಒಂದು
ಒಳ್ಳೆ ಇದಕ್ಕೆ ನಡೀತಾ ಇರೋದು, ನಾನು ಅದನ್ನ ನೋಡ್ತಾ ಇರೋ ಸಾಕ್ಷಿ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ತಿಳ್ಕೊಂಡಾಗ ನಮ್ಗ ಕರ್ಮಗಳನ್ನ ಮಾಡಿದ್ದ ಪಾಪ ಪುಣ್ಯ ಅದೆಲ್ಲ ಯಾವುದು ಅಂಟಲ್ಲ. ಯಾಕೆಂದ್ರೆ ನಾನ್ ಮಾಡಿದ್ದಲ್ಲ ಅಂತ ನಮ್ಗೆ ಕ್ಲಾರಿಟಿ ಇರುತ್ತೆ. ನಾನ್ ಮಾಡಿದ್ದಲ್ಲ ಅಂತ ತಿಳ್ಕೊಂಡಾಗ ನಮಗೆ ಅದ್ರದ್ದು ಪಾಪ ಪುಣ್ಯಗಳು ಬರಲ್ಲ. ಅವಾಗ ನಾವು ನಿರ್ವಂಚನೆಯಿಂದ ಕೆಲಸ ಮಾಡ್ತೀವಿ, ಯಾವುದೇ ವ್ಯಾಮೋಹಕ್ಕೊಳಗಾಗದೆ ಅದನ್ನ ಕರ್ತವ್ಯ ಅಂತ ಮಾಡ್ತೀವಿ. ಹಾಗಾದಾಗ ನಮ್ಗೆ ಯಾವ ಕರ್ಮಗಳು ಬರಲ್ಲ. ಇದನ್ನ ತಿಳ್ಕೊಂಡಾಗ ನಮಗೆ ಈ ಜನ್ಮ ಜನ್ಮಾಂತರಗಳಿಂದ ನಮಗೆ ಮುಕ್ತಿ ಸಿಗುತ್ತೆ. ಅದೇ ಜೀವನ ಕ್ಷೀಣವಾದಾಗ ಆತ್ಮ ಇನ್ನೊಂದು ದೇಹ ಹುಡ್ಕೊಂಡು ಹೋಗುತ್ತೆ ಅಲ್ವಾ ಮ್ಯಾಮ್? ಆತ್ಮ ಹುಡ್ಕೊಂಡು ಹೋಗಲ್ಲ. ಆಕ್ಚುಲಿ ಆತ್ಮಕ್ಕೆ ಸಾವು ಇಲ್ಲ, ಹುಟ್ಟು ಇಲ್ಲ, ಏನೂ ಇಲ್ಲ. ಅದು ಯಾವಾಗ್ಲೂ ಶಾಶ್ವತವಾಗಿರೋದು. ಈ ದೇಹದಲ್ಲಿರೋ ನಮ್ಮ ಸೂಕ್ಷ್ಮ ಶರೀರ ಇರುತ್ತಲ್ಲ, ನಮ್ಮ ಆಮೇಲೆ ಕರ್ಮಗಳು ಕರ್ಮಗಳು ಅದೆಲ್ಲ, ವಾಸನೆಗಳು, ವಾಸನೆಗಳು ಅಂದ್ರೆ ನಾವು ಏನೇನೋ ಆಸೆಗಳು ಅದು ಇದು ಎಲ್ಲ ಸೇರ್ಕೊಂಡು ಅದು ಹುಡುಕೊಂಡು ಹೋಗೋದು ಇನ್ನೊಂದು ಶರೀರ. ಸರಿ, ಇವಾಗ ನಾವು ಇದರಿಂದ ಇದನ್ನೆಲ್ಲ ನಾವು ಪಾಲಿಸ್ಕೊಂಡು ಹೋದ್ರೆ ನಾನಲ್ಲ ಅನ್ನೋದು ನಾವು ತಿಳ್ಕೊಂಡ್ರೆ ನಮ್ಗೆ ಇನ್ನೊಂದು ಜನ್ಮ ಇಲ್ಲ, ಮುಕ್ತಿ. ಇವಾಗ ನಾವು ಹೋಗಿರುವಂತದ್ದು ಈಚೆ, ಆ ದೇಹದಿಂದ ಈಚೆ ಬಂದಿರೋ ಆತ್ಮ ಎಲ್ಲಿ ಹೋಗಿ ಸೇರುತ್ತೆ ಮ್ಯಾಮ್? ಇವಾಗ ಅದೆಲ್ಲೂ ಇನ್ನೊಂದು ಹೋಗಲ್ಲ, ಅದೆಲ್ಲೂ ಹೋಗ್ಬೇಕಾಗಿಲ್ಲ. ಅದು ಯಾವಾಗ್ಲೂ ಆತ್ಮ ಅನ್ನೋದು ಅನಂತ, ಎಲ್ಲ ಕಡೆ ಇರುತ್ತದು. ಇವಾಗ ನಾವು ಪರಮಾತ್ಮ ಅಂದ ತಕ್ಷಣ ನಾವೇನ್ ಅನ್ಕೋತೀವಿ? ಅವನು ಎಲ್ಲ ಕಡೆ ಇದ್ದಾನೆ ಅಂತ ಅನ್ಸುತ್ತಲ್ವಾ? ಗೊತ್ತಲ್ವಾ, ನಾವೆಲ್ಲಾದ್ರೂ ಒಂದ್ ಕಡೆ ಇಲ್ಲೇ ಇದ್ದಾನೆ ಅಂತ ಏನ್ ಹೇಳಲ್ಲ. ಎಲ್ಲ ಕಡೆ ಇದ್ದಾನೆ. ನಾವು ನಮ್ಮ ಇದಕ್ಕೋಸ್ಕರ ಒಂದ್ ಕಡೆ ದೇವ್ರ ಮನೇಲಿ ಪೂಜೆ ಮಾಡ್ತೀವಿ ಅಷ್ಟೇ ಹೊರತು ಅವನು ಎಲ್ಲ ಕಡೆ ಇದ್ದಾನೆ. ಅದೇ ತರ ಆತ್ಮ ಅನ್ನೋದು ಅನಂತ, ಎಲ್ಲ ಕಡೆ ಇದೆ. ಇದು ಆನಂದ, ಅದಕ್ಕೆ ಯಾವ ಯೋಚನೆ ಇಲ್ಲ, ಯಾವ ತೊಂದರೆ ಇಲ್ಲ, ಏನೂ ಇಲ್ಲ. ಅದೇನು ಹುಟ್ಟೋದು ಇಲ್ಲ, ಸಾಯೋದು ಇಲ್ಲ. ಬರೀ ಹುಟ್ಟೋದು ಸಾಯೋದು ಎಲ್ಲ ದೇಹ ಮನಸ್ಸು ಬುದ್ಧಿ ಅಷ್ಟೇನೆ. ಹಾಗಾಗಿ ನಮಗೆ ಜೀವನ್ ಮುಕ್ತಿ ಅಂದ್ರೆ ಏನು, ಇನ್ನೊಂದು ಜೀವನ ಇರೋಲ್ಲ. ಅಲ್ಲಿಗೆ ಆತ್ಮ ಅನ್ನೋದು ಅಂದ್ರೆ ನಮ್ಮ ದೇಹದಲ್ಲಿರೋ ಜೀವ ಆತ್ಮ ಅಂತೀವಿ. ಅಂದ್ರೆ ಜೀವ ಅನ್ನೋದು ಇಲ್ಲಿ ಬಂದಿದೆ, ಇಲ್ಲೇನೋ ಅನುಭವಿಸಕ್ಕೆ ಆ ಕರ್ಮಗಳನ್ನ ತಗೊಂಡು. ಇದಿಲ್ಲ ಅಂದಾಗ ಬರೀ ಆತ್ಮ, ಆತ್ಮ ಪರಮಾತ್ಮ ಎಲ್ಲ ಒಂದೇ. ಅದಕ್ಕೆ ಇನ್ನು ಹುಟ್ಟು ಇಲ್ಲ, ಸಾವು ಇಲ್ಲ. ಅಂದ್ರೆ ಈ ಆತ್ಮ ಜೀವಾತ್ಮ ಅನ್ನೋದು ಪರಮಾತ್ಮನಲ್ಲಿ ಒಂದಾಗ್ಬಿಡುತ್ತೆ. ಶರೀರನು ಹೋಗಲ್ಲ, ಆತ್ಮನು ಹೋಗಲ್ಲ ಅಂದ್ರೆ ನಾವ್ ಏನ್ ಮಾಡ್ಬೇಕು? ಮೋಕ್ಷ ಹೆಂಗೆ ಅವೆಲ್ಲ ಮೋಕ್ಷ ಏನಾಗುತ್ತೆ? ಅಂದ್ರೆ, ಮೋಕ್ಷ ಅಂದ್ರೆ ನಾನು ಈ ಶರೀರ ಅಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ಮೋಕ್ಷ. ಮೋಕ್ಷ ಅಂದ್ರೆ ನಾನು ಈ ಶರೀರ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ ಅಂತ ತಿಳ್ಕೊಂಡಾಗ ನಾವ್ ಇರೋವಾಗ್ಲೇನೆ ಆನಂದವಾಗಿರು ಅಲ್ವಾ? ಅದೇ ಜೀವನ್ ಮುಕ್ತಿ, ಅದೇ ಮೋಕ್ಷ. ಅಂದ್ರೆ ಆ ತಿಳ್ಕೊಂಡ ಮೇಲೆ ಅವನ ದೇಹ ಹೋಗ್ಬಿಡತ್ತಲ್ಲ. ಅಂದ್ರೆ ದೇಹ ಇರೋ ತನಕ ಕೆಲಸ ಮಾಡ್ಲೇಬೇಕಲ್ಲ, ಅವನಿಗೆ ಜೀವನ್ ಮುಕ್ತ ಅಂತಾರೆ. ಅವನ ದೇಹ ಹೋದ ತಕ್ಷಣ ಅವನಿಗೆ ಮತ್ತೆ ಎಲ್ಲೂ ಮತ್ತೆ ಹುಟ್ಟು ಸಾವು ಏನೂ ಇರಲ್ಲ. ಹಾಗಾಗಿ ಅವನು ವಿದೇಹ ಮುಕ್ತ ಆಗ್ತಾನೆ. ಅಂದ್ರೆ ವಿದೇಹ ದೇಹದಿಂದಲೂ ಆತ್ಮ ಮುಕ್ತ, ಆತ್ಮ ಎಲ್ಲೂ ಹೋಗ್ಬೇಕಾಗಿಲ್ಲ. ಯಾಕೆಂದ್ರೆ ಆತ್ಮ ಎಲ್ಲಾ ಕಡೆ ಇರುತ್ತೆ. ಇವಾಗ ನಿಮ್ಮಲ್ಲಿ ಆತ್ಮ ಇದೆ, ನನ್ನಲ್ಲಿ ಆತ್ಮ ಇದೆ, ಶ್ರೀಲತಾಲಲ್ಲಿ ಇದೆ, ಎಲ್ಲಾರಲ್ಲೂ ಆತ್ಮ ಇದೆ. ಅದೆಲ್ಲ ಒಂದೇ, ನಮಗ್ ಬೇರೆ ಬೇರೆ ದೇಹದಲ್ಲಿ ಇರೋದ್ರಿಂದ ಅದು ಬೇರೆ ಬೇರೆ ತರಹ ಕಾಣಿಸ್ತಾ ಇದೆ ಅಷ್ಟೆ. ಅದು ಎಲ್ಲೂ ಹೋಗಲ್ಲ, ಅದು ಯಾವಾಗ್ಲೂ ಎಲ್ಲಾ ಕಡೆ ಇರುವಂತದ್ದು. ಹಾಗಾಗಿ ಅದೆಲ್ಲೂ ಹೋಗಲ್ಲ. ನಾವೇನ್ ಅನ್ಕೊಂಡಿದ್ವಿ, ಮತ್ತೆ ಪುಣ್ಯ ಎರಡು ಪ್ಲಸ್ ಒಂದೇ ಸಮ ಆದಾಗ ನಮ್ಗೊಂದು ಒಳ್ಳೆ ಇದ್ ಬರುತ್ತೆ ಅಂತಿರಲ್ಲ, ಈಗ ನಮ್ಗೆ ಯಾವುದು ಗೊತ್ತಾಗ್ತಾನೆ ಇಲ್ಲ ಮೇಡಮ್. ಅದು ಇಲ್ಲ, ನಮಗ್ ಗೊತ್ತಾಗುತ್ತೆ ಅಂದ್ರೆ ನಾವ್ ಇವಾಗ ಎಷ್ಟೋ ಒಳ್ಳೆ ಕೆಲಸ ಮಾಡಿರೋದ್ರಿಂದ ನಮ್ಗೆ ಸುಖವಾಗೂ ಕೆಲಸತಿ, ಸುಖ ಇರುತ್ತೆ, ಸಂತೋಷ ಅದು ಇರುತ್ತಲ್ವಾ, ಅದು ಅನುಭವಿಸ್ತೀವಲ್ವಾ. ಪುಣ್ಯದ ಕೆಲಸ ಮಾಡಿದ್ರಿಂದ ಸುಖ ಸಿಕ್ಕುತ್ತೆ. ಇವಾಗ ನಾವು ಎಷ್ಟೋ ಜನದಲ್ಲಿ ಪುಣ್ಯದ ಕೆಲಸ ಮಾಡಿದ್ರೆ ನಮ್ಗೆ ಇವಾಗ ಈ ತರ ಗುರುಗಳು ಸಿಕ್ಕಿದ್ದಾರೆ. ಇಲ್ದಿರ ನಾವು ಈ ಆತ್ಮಜ್ಞಾನದ ಕಡೆಗೆ ಬರ್ತಾನೆ ಇರಲಿಲ್ಲ. ಯಾಕೆಂದ್ರೆ ಈ ತರ ಈ ಒಂದು ದಾರಿಗೆ ನಾವು ಹೋಗ್ತಾ ಇದ್ದೀವಿ ಅಂದ್ರೆ ಅದು ನಮ್ದು ಎಷ್ಟೋ ಜನ್ಮದ ಪುಣ್ಯನೇ ಇರುತ್ತಲ್ವಾ. ಹಾಗಾಗಿ ಪಾಪ ಇವಾಗ ಎಷ್ಟೋ ಸತಿ ಕೆಲವು ಕಾಯಿಲೆಗಳು ಬರುತ್ತೆ, ಅನುಭವಿಸ್ತೀವಿ, ಅದು ಯಾವುದೋ ಜನ್ಮದ ಪಾಪ ಇರುತ್ತೆ ಹಾಗೆ. ಅದರಿಂದ ಇವಾಗ ಬಂದಿರೋದನ್ನ ನಾವು ಏನೂ ಚೇಂಜ್ ಮಾಡಕ್ಕಾಗಲ್ಲ. ಯಾಕೆಂದ್ರೆ ಅದು ಒಂದು ಬಿಟ್ಟಿದ ಬಾಣ ಇದ್ದ ಹಾಗೆ. ಒಂದು ಬಾಣ ಬಿಟ್ಟ ಮೇಲೆ ಅದು ಹೋಗಿ ಎಲ್ಲಿ ತಲುಪ್ಬೇಕು ಅಲ್ಲಿ ತಲುಪ್ಲೇಬೇಕು, ಅದನ್ನ ವಾಪಸ್ ತಗೊಳಕ್ಕಾಗಲ್ಲ. ಹಾಗಾಗಿ ಇದು ಬಿಟ್ಟಿದ ಬಾಣ ಇದ್ದ ಹಾಗೆ ಈ ಜನ್ಮ. ಇದನ್ನ ನಾವು ಅನುಭವಿಸ್ಬೇಕು. ಆದ್ರೆ ಅನುಭವಿಸೋವಾಗ ಬುದ್ಧಿ ತಿಳ್ಕೊಂಡು ಏನನ್ನ ಮಾಡ್ಬೇಕು, ಏನನ್ನ ಮಾಡಬಾರ್ದು, ಯಾವ ತರಹ ಮಾಡ್ಬೇಕು ಅನ್ನೋ ಜ್ಞಾನ ತಿಳ್ಕೊಂಡು ಮಾಡಿದಾಗ ನಮಗೆ ಆ ಜ್ಞಾನ ಅಂದ್ರೆ ಆತ್ಮಜ್ಞಾನ ಕರೆಕ್ಟ್ ಆಗಿ ತಿಳ್ಕೊಂಡಾಗ ನಮಗೆ ಅದು ಮುಂದಕ್ಕೆ ಈ ತರ ಜನ್ಮ ಇಲ್ಲದೆ ಇರೋ ತರ ಮಾಡುತ್ತೆ. ಅಥವಾ ಈ ಜನ್ಮದಲ್ಲಿ ನಾವು ಎಷ್ಟು ತಿಳ್ಕೊಳಕ್ ಆಗುತ್ತೋ ಸ್ವಲ್ಪ ತಿಳ್ಕೊತೀವಿ, ಮುಂದಿನ ಜನ್ಮದಲ್ಲಿ ಅದು ಮುಂದಕ್ಕೆ ತಿಳ್ಕೊತೀವಿ.
ಅದು ಒಳ್ಳೆ ಕಡೆ ನಾವು ಹುಟ್ಟುತ್ತೀವಿ, ಒಳ್ಳೆ ಆತ್ಮಜ್ಞಾನಿಗಳ ಮನೇಲೆ ಹುಟ್ಟಬಹುದು. ಆ ಥರ ಗುರುಗಳು ನಮಗೆ ಸ್ಟಾರ್ಟಿಂಗ್ ಅಲ್ಲೇ ಸಿಗು. ಇವಾಗ ಕೆಲವರಿಗೆಲ್ಲ ಶ್ರವಣ ಮಾತ್ರೇನ ಮುಕ್ತಿ ಅಂತಾರೆ, ಅಂದ್ರೆ ಒಂದು ಪದ ಕೇಳಿದ ತಕ್ಷಣ ಮುಕ್ತಿ ಸಿಕ್ಬಿಡುತ್ತೆ ಅವ್ರಿಗೆ. ಯಾಕೆ ಅಂದ್ರೆ ಅವ್ರ ಹಿಂದಿನ ಜನ್ಮದಲ್ಲಿ ಅಷ್ಟು ಪಕ್ವತೆ ಸಿಕ್ಕಿರುತ್ತೆ. ಅವ್ರಿಗೆ ಈ ಜನ್ಮದಲ್ಲಿ ಹುಟ್ಟಿದ ತಕ್ಷಣ ಯಾರು ಯಾರೋ ಒಬ್ರು ಆತ್ಮಜ್ಞಾನದ ಬಗ್ಗೆ ನೀನು ಶರೀರ ಅಲ್ಲ ಅಪ್ಪ ನೀನು ಆತ್ಮಸ್ವರೂಪ ಅಂತ ಹೇಳಿದ ತಕ್ಷಣ ಅವ್ರಿಗೆ ಜ್ಞಾನ ಬಂದು ಹಾಗೆ ಆ ತರಹ ನಮಗೆ ಮುಂದೆ ಆಗ್ಬೋದು. ಅಥವಾ ಕೆಲವ್ರಿಗೆ ಏನಾಗುತ್ತೆ, ಕೆಲವರು ಲೋಕದಲ್ಲಿ ಉಪಯೋಗ ಆಗಬೇಕು ಅಂತಾನೆ ಅವ್ರು ಹುಟ್ಟಿರ್ತಾರೆ. ಇವಾಗ ನಮ್ಮ ಗುರುಗಳೇ ತಗೊಳ್ಳಿ, ಅವರು ಒಂದು ನಿಮಿಷ ರೆಸ್ಟ್ ತಗೊಳ್ಳದೇನೆ ಯಾವಾಗ್ಲೂ ಈ ತರ ಉಪನ್ಯಾಸಗಳು ಮಾಡೋದು ಇದು ಮಾಡೋದು ಎಲ್ಲ ಮಾಡ್ತಿರ್ತಾರೆ. ಅಂದ್ರೆ ಎಲ್ಲ ಪರೋಪಕಾರ ಮಾಡೋಕೆ ಅಂತಾನೆ ಕೆಲವರು ಹುಟ್ಟಿರ್ತಾರೆ. ಅವರು ಬರೀ ಅದೇ ಕೆಲಸ ಮಾಡ್ತಿರ್ತಾರೆ. ಅವ್ರದ್ದೇನು ಏಮು, ಎಲ್ಲಾರ್ಗು ಜ್ಞಾನನ ಹಂಚ್ಬೇಕು, ಎಲ್ಲಾರು ಜ್ಞಾನವಂತರಾಗ್ಬೇಕು, ಯಾರು ದುಃಖಿಗಳಿರ್ಬಾರ್ದು, ಎಲ್ಲಾರು ಸುಖವಾಗಿರ್ಬೇಕು ಅನ್ನೋ ಇಂಟೆನ್ಷನ್ ಇಂದ ಅವರು, ಅಂದ್ರೆ ಅವ್ರ ದೇಹ ಇರೋದು ಅದೇ ಪರ್ಪಸ್ಗೆ ಹುಟ್ಟಿರ್ತಾರ ಅವ್ರು. ಹಾಗಾಗಿ ಆ ದೇಹದಿಂದ ಆ ಕೆಲಸ ನಡೀತಾರೆ. ಬಟ್ ನಾವು ಕರ್ಮನ ಮಾಡ್ಲೇಬೇಕಾಗುತ್ತಲ್ಲ ಮೇಡಮ್, ದುಃಖ ಪಡ್ಬೇಕು ಅಂದ್ರೆ ಪಡ್ಲೇಬೇಕಲ್ವಾ? ಹೌದು ನಾವು ಕೇಳ್ಕೊಂಡ್ ಬಂದಿರೋದು ದುಃಖ ಇದ್ರೆ ದುಃಖ ಪಡ್ಲೇಬೇಕಲ್ವಾ? ಹೌದು, ಸುಖ ದುಃಖ ಎಲ್ಲ ಬಂದೇ ಬರುತ್ತೆ, ನೀವು ಅನುಭವಿಸ್ಬೇಕು. ಆದ್ರೆ ನಾನು ಯಾರು, ನಾನು ಅನುಭವಿಸ್ತಾ ಇಲ್ಲ ಇದನ್ನ ಅಂತ ತಿಳ್ಕೊ. ಈ ದೇಹ ಅನುಭವಿಸ್ತಾ ಇದೆ, ದೇಹದಲ್ಲಿರೋ ಮನಸ್ಸು ಅನುಭವಿಸ್ತಾ ಇದೆ, ಆದ್ರೆ ನಾನು ಆತ್ಮಸ್ವರೂಪಿ ಅದರಲ್ಲೇ ಸೇರ್ಕೊಂಡ್ ಬಿಟ್ಟಿರ್ತೀವಲ್ಲ ಮೇಡಮ್ ನಾವು, ಸೇರ್ಕೊಂಡಿರ್ತೀವಿ ಅದಕ್ಕೆ ತೆಗಿಬೇಕು. ಅದಕ್ಕೆ ತೆಗಿಬೇಕು ಅಂತ ಹೇಳಿದ್ರು, ಅದಕ್ಕೆ ಪರದೆ ಹೇಳಿದ್ರು ಗುರುಗಳು. ಅದಕ್ಕೆ ಇಷ್ಟೆಲ್ಲ ಅವ್ರ ಪಾಠಗಳು. ಇವಾಗ ಎಷ್ಟು ತತ್ವಬೋಧ ಶುರು ಮಾಡಿದಾಗ ಏನ್ ಹೇಳಿದ್ರು ಅವರು, ಇವಾಗ ಪಂಚಕೋಶದ ತನಕ ಬಂದಿದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ ಸುಮ್ನೆ ಒಂದ್ ಮಣ್ಣಿನ ಮಡಿಕೆ ಅದರಿಂದ ಶುರು ಮಾಡಿದ್ರು. ಇವಾಗ ನಮ್ ದೇಹದ ಪಂಚಕೋಶಗಳು ಹೀಗೆ ಒಂದೊಂದೇ ಒಂದೊಂದೇ ಅರ್ಥ ಮಾಡ್ಕೊಂಡು ಹೋದಂಗ ನಮಗ್ ಕ್ಲಾರಿಟಿ ಬರುತ್ತೆ. ಆಯ್ತು, ಸುಖ ಪಡೋಣ, ಕಷ್ಟ ಪಡೋಣ, ಎಲ್ಲ ಪಡೋಣ, ಕೊಟ್ರೇನು ನಾನು ಹೇಗಿರ್ಬೇಕೋ ಅದನ್ನ ತಿಳ್ಕೊಂಡ್ರೆ ಅವಾಗ ಅದು ಯಾವ್ದು ಎಫೆಕ್ಟ್ ಆಗಲ್ಲ ಅಷ್ಟೇ. ಮ್ಯಾಮ್ ಇನ್ನೊಂದು ಹೇಳ್ತೀವಿ ನೋಡಿ ಮ್ಯಾಮ್ ನಾವು, ಯಪ್ಪ ಸಾಕಪ್ಪ ಈ ಮನುಷ್ಯ ಜನ್ಮ, ಇನ್ನೊಂದ್ ಜನ್ಮದಲ್ಲಿ ನಾಯಿ ನರಿ ಆಗೋಣ ಹುಟ್ಟಣ, ಮನುಷ್ಯನ ಜನ್ಮ ಮಾತ್ರ ಬೇಡ ಅಂತಾರೆ, ಅದ್ ಯಾಕೆ ಆ ಮಾತು ಬರುತ್ತೆ ಮ್ಯಾಮ್? ನಾವ್ ಅನ್ಕೊಂಡಿದೀವಿ ನಾಯಿ ನರಿಗ್ ಸುಲಭ ಜೀವನ ಅಂತ, ನಮಗ್ ಗೊತ್ತಿಲ್ಲ ಅದ್ರದ್ ಹೇಗಿರುತ್ತೆ ಜೀವನ ಅಂತ ಅಲ್ವಾ, ಅದಕ್ಕೂ ಕಷ್ಟನೇ ಅಲ್ವಾ. ಹೌದು, ಬಟ್ ಬಾಯಿಂದ ಬರೋದೇ ಅದಪ್ಪ, ಪ್ರಾಣಿಗಳಾಗಿ ಹುಟ್ಟಿ ಹೆಂಗೋ ಬದುಕ್ ಬಿಡ್ಬೋದು, ಈ ಮನುಷ್ಯರಾಗಿ ಹುಟ್ಟಿ ಇದು ಸುಖ ದುಃಖ ತಗೊಂಡು ಹೇಳಕ್ಕೂ ಆಗ್ದೆ ನುಂಗಕ್ಕೂ ಆಗ್ದೆ ಇರೋ ತರ ಆ ಅದೇ, ಇದಕ್ಕೆಲ್ಲ ಪರಿಹಾರ ನಾನು ಅದಲ್ಲ ಅಂತ ತಿಳ್ಕೊಳ್ಳೋದು ಅಷ್ಟೇ. ಅಂದ್ರೆ ನಾಯಿ ಆದ್ರೂ ಮನುಷ್ಯ ಆದ್ರೂ ಯಾವ್ದೇ ಆಗ್ಲಿ, ಆ ಜನ್ಮ ಇರೋ ತನಕ ಅದೇನ್ ಮಾಡ್ಬೇಕೋ ಕೆಲಸ ಅದನ್ನ ಮಾಡ್ಬಿಟ್ಟು ಹೋಗ್ತಾ ಇರ್ಬೇಕು. ನಾವ್ ಅದ್ರಲ್ಲಿ ಇನ್ವಾಲ್ವ್ ಆಗ್ಬಾರ್ದು, ನಾವೇ ಅದು ಅಂತ ತಿಳ್ಕೋಬಾರ್ದು, ಅವಾಗ ನಮ್ಗೆ ಮುಕ್ತಿ ಅಷ್ಟೇ. ಅಂದ್ರೆ ಒಬ್ಬ ಆಕ್ಟ್ರು, ಹೋದ್ ಸತಿ ಇದೆಲ್ಲ ಕ್ಲಾಸ್ ಅಲ್ಲಿ ನೋಡಿದ್ರೆ, ಒಬ್ಬ ಆಕ್ಟ್ರ್ ಬರ್ತಾನೆ, ಅವನ್ ಆಕ್ಟ್ ಮಾಡ್ತಾನೆ ಹೋಗ್ತಾನೆ. ಅವನ ಆಕ್ಟ್ರು ಅವನು ಅದ್ರಲ್ಲಿ ಕಳ್ಳನ್ ರೋಲ್ ಮಾಡ್ಬೋದು, ಆದ್ರೆ ಅವ್ನ್ ಕಳ್ಳ ಅಲ್ವಲ್ಲ, ನಾನ್ ಕಳ್ಳ ಅಲ್ಲ ಅಂತ ಅವನಿಗೆ ಗೊತ್ತಿರುತ್ತೆ. ಕಳ್ಳನ್ ರೋಲ್ ಮಾಡಿ ಮುಗಿಸಿದ ತಕ್ಷಣ ಅವ್ನು ಹೋದ್ಮೇಲೆ ಹೊರಗಡೆ ಅವನು ಆಗ್ಬಿಡ್ತಾನೆ, ಅವ್ನ್ ಕಳ್ಳನೇ ಅಂತ ತಿಳ್ಕೊಳ್ಳಲ್ಲ. ನಾವು ಇಲ್ಲಿ ನಾನ್ ಯಾರು ಅಂತ ತಿಳ್ಕೊಳ್ಬೇಕು, ನಾನು ಇದೇ ಅಂತ ತಿಳ್ಕೊಂಡಾಗ ಅದ್ರಲ್ಲಿ ಇನ್ವಾಲ್ವ್ಮೆಂಟ್ ಆದಾಗ ದುಃಖ ಬರುತ್ತೆ, ಸುಖ ಬರುತ್ತೆ ಇಲ್ಲ. ಆದ್ರೆ ನಾನ್ ಯಾರು ಅಂತ ತಿಳ್ಕೊಂಡು ಆ ಸುಖ ದುಃಖ ಬಂದಾಗ ಅದ್ರಲ್ಲಿ ಏನ್ ಸಮಸ್ಯೆ ಬಂದಾಗ ಸಮಸ್ಯೆನ ಹೇಗ್ ಪರಿಹಾರ ಮಾಡ್ಬೇಕು ಅಂತ ತಿಳ್ಕೊಂಡಾಗ ನಮ್ಗೆ ಸುಲಭ, ಇನ್ನು ನಾವು ತುಂಬಾ ಸುಲಭವಾಗಿ ಅದನ್ ಕೆಲ್ಸಗಳನ್ನ ಮಾಡಕ್ಕಾಗತ್ತೆ. ಮ್ಯಾಮ್ ಇವಾಗ ನಮ್ಮ ಜೀವನದಲ್ಲಿ ಎಷ್ಟೋ ಘಟನೆಗಳು ನಡೆಯುತ್ತೆ, ಎಷ್ಟೋ ಜನ ಬಂದು ಬಂದು ಹೋಗ್ತಾರಲ್ಲ, ಒಂದು ಶಾರ್ಟ್ ಸ್ಪ್ಯಾನ್ ಇರ್ಬೋದು, ಒಂದ ಒಂದು ದೀರ್ಘಾವಧಿಯಲ್ಲಿ ಇರ್ಬೋದು, ಇಲ್ಲ ಒಂದ್ ಸ್ವಲ್ಪ ಮಟ್ಟಿ ಟೈಮ್ ಇರ್ಬೋದು, ಅದ್ ಯಾಕೆ ಮ್ಯಾಮ್ ಅವರು ನಮಗ್ ಪಾಠ ಕಲ್ಸಕ್ಕೆ ಬಂದು ಹೋಗೋದು, ಇಲ್ಲ ನಮ್ ಕರ್ಮಕ್ಕೆ ಅವ್ರು ಬಂದು ಹೋಗೋದು, ಇಲ್ಲ ಅವರಿಂದ ನಮ್ಗೆ ಒಳ್ಳೇದು ಆಗಿರುತ್ತೆ, ಇಲ್ಲ ಕೆಲವರಿಂದ ನಮ್ಗೆ ಅದು ಒಂಥರ ತಲೆಯಲ್ಲಿ ಕುತ್ಕೊಳ್ಳೋ ಅಂತದ್ದು ಏನನ ಒಂದ್ ನಮಗ್ ಮಾಡಿ ಹೊರಟೋಗ್ತಾರೆ, ಅದೆಲ್ಲ ಏನ್ ಪಾತ್ರ ಮ್ಯಾಮ್ ಅದು? ಅದೇ ಹೇಳದ್ನಲ್ಲ ಇವಾಗ, ಇದೆಲ್ಲ ನಮ್ಮ ಮನಸ್ಸಿಂದಾನೇ ಆಗೋದು. ಅಂದ್ರೆ ನಮ್ಮ ಮನಸ್ಸಲ್ಲಿ ಏನೇನ್ ಕೂಡಿ ಇಟ್ಕೊಂಡಿರ್ತೀವಲ್ಲ ಹಳೇದು, ಅದೆಲ್ಲ ಇವಾಗ ಮತ್ತೆ ಮತ್ತೆ ನಮಗ್ ಬರ್ತಾ ಇರುತ್ತೆ. ಅಂದ್ರೆ ಇವಾಗ ನಾವು ಹೋದ ಜನ್ಮದಲ್ಲಿ ಏನೋ ಮಾಡಿದ್ವಿ, ಅದೇ ಒಂದ್ ಕತೆ ಹೇಳದ್ನಲ್ಲ, ಅವನೇನೋ ಕಷ್ಟ ಕೊಟ್ಟಿದ್ದ ಅವನಿಗೆ, ಆ ಕಷ್ಟ ಅವನ್ ತೀರಿಸ್ಕೊಳ್ಳೋಕೆ ಇವನ್ ಹುಟ್ಟಿದ್ದಾನೆ, ಇವಾಗ ಅವನ್ ಕೆಳಗಡೆ ಕೆಲಸ ಮಾಡ್ತಾ ಇದ್ದಾನೆ. ಹಾಗೆ ಎಲ್ಲ ಪಾತ್ರಗಳು ನಮ್ಮ ಜೊತೆಲಿ ಹಿಂದಿನ ಇದ್ರದ್ದು ಏನೋ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ, ಬಂದಿರ್ತಾರೆ. ಈ ಜನ್ಮದಲ್ಲಿ ಆ ಅಟ್ಯಾಚ್ಮೆಂಟ್ ನ ಪ್ರತಿಯೊಬ್ಬರದು ಅಟ್ಯಾಚ್ಮೆಂಟ್ ಇದ್ದೇ ಹೌದು, ಇರ್ತದೆ, ಎಲ್ಲ ಒಳ್ಳೆಯವ್ರು ಪ್ರತಿಯೊಂದು ಆಗ್ಲಿ ಇರುತ್ತೆ, ಇಲ್ದೆ ಹೋದ್ರೆ ಅದೆಲ್ಲ ಹಂಗ್ ಬರೋಕ್ ಸಾಧ್ಯನೇ ಇಲ್ಲ.
ಹಾಗಾಗಿ ಇದೆಲ್ಲ ತಿಳ್ಕೊಂಡಾಗ ಕೊನೆಗೇನು ಅಂದ್ರೆ ಇದು ಯಾವುದು ನಾನಲ್ಲ ಅಂತ ತಿಳ್ಕೊಂಡಾಗ ಮಾತ್ರ ಅದರಿಂದ ಡಿಟ್ಯಾಚ್ಮೆಂಟ್ ಆಗತ್ತೆ. ಯಾವಾಗ ಅಟ್ಯಾಚ್ಮೆಂಟ್ ಎಷ್ಟು ದಿನ ಇರುತ್ತೋ ಈ ಅಟ್ಯಾಚ್ಮೆಂಟ್ ಹಂಗೆ ಕಂಟಿನ್ಯೂ ಆಗುತ್ತೆ, ಮುಂದಕ್ಕೆ ಹೋಗುತ್ತೆ. ಅಟ್ಯಾಚ್ಮೆಂಟ್ ಬಿಟ್ಕೊಂಡಾಗ ಅಂದ್ರೆ ಅಟ್ಯಾಚ್ಮೆಂಟ್ ಅಂದ್ರೆ ನಾವು ಮಾಡೋ ಕೆಲಸದಲ್ಲಿ ಯಾವುದು ಕುಂದುಕೊರತೆ ಬರಬಾರ್ದು. ಇವಾಗ ನನ್ನ ಮಗಳನ್ನ ನಾನು ನೋಡ್ಕೋಬೇಕು, ನನ್ನ ಕರ್ತವ್ಯ ಅದು, ನಾನು ಇನ್ನೂ ಚೆನ್ನಾಗಿ ನೋಡ್ಕೋತೀನಿ. ಹಾತರ ಪಾತ್ರ ವಹಿಸ್ಬೇಕು, ಪಾತ್ರ ಪಾತ್ರದ ಒಳಗಡೆ ಹೋಗ್ಬಾರ್ದು ಅಷ್ಟೇ. ಆಕ್ಟರ್ ಆಗ್ಬೇಕಷ್ಟೇ. ಹೌದು, ಯಾಕೆಂದ್ರೆ ಇವಾಗ ಆಕ್ಟರ್ ಆದವನು ಆಕ್ಟಿಂಗ್ ಮಾಡುವಾಗ ಅವನು ನಾನು ಆಕ್ಟರ್ ಅಂತ ಗೊತ್ತಿದ್ರೆ ಅವನು ಎಷ್ಟು ಚೆನ್ನಾಗಿ ಮಾಡ್ತಾನೆ ನೋಡಿ, ಒಂದ್ ಚೂರು ತಪ್ಪಲ್ಲ, ಡೈಲಾಗ್ ಡೆಲಿವರಿ ಎಷ್ಟು ಚೆನ್ನಾಗಿ ಮಾಡ್ತಾನೆ, ಅಷ್ಟು ಚೆನ್ನಾಗಿ ಗಮನ ಇಟ್ಕೊಂಡು ಮಾಡ್ತಾನೆ. ಹಂಗ ಗಮನ ಇಟ್ಕೊಂಡು ಮಾಡ್ಬೇಕು ಅಂತ ಹೇಳ. ಆಮೇಲೆ ಆಚೆ ಬಂದ್ಬಿಡ್ಬೇಕು. ಇವಾಗ ನೀವು ಹೇಳಿದ್ರಿ ಯಾವ್ದನ್ನು ಇಲ್ದಲೆ ಇದಾದ್ರೆ ಆತ್ಮ ಅಲ್ಲೇ ಇರುತ್ತೆ ಅಂತ, ಮತ್ತೆ ಏನಾದ್ರು ಮತ್ತೆ ಆಸೆ ಹುಟ್ಟರೆ ಮತ್ತೆ ಬಂದ್ಬಿಡ್ತೀವ? ಅಲ್ಲ, ಮತ್ತೆ ಬರೋದೆಲ್ಲ ಇದೇನ್ ಗೊತ್ತಾ, ನಮ್ಮ ವಾಸನೆಗಳು, ನಮ್ಮ ನೆನಪುಗಳು ಇದೆಲ್ಲ ಇರುತ್ತಲ್ಲ. ಅಂದ್ರೆ ನಾನ್ ಮಾಡ್ದೆ, ಇವಾಗ ನಾನ್ ನನ್ನಿಂದ ತಪ್ಪಾಯ್ತು, ನಾನ್ ಪಾಪಿ, ನಾನ್ ಕೆಟ್ಟವನು, ನಾನೇ ಮಾಡಿದ್ದು ಕೆಲ್ಸ ಅಂತ ನಾವು ನನ್ನ ಮೇಲೆ ಅದನ್ನ ಇಟ್ಕೊಂಡಾಗ್ಲೆ ನಾನು ನನಗದು ಬರೋದು ಲೆಕ್ಕ. ಇಲ್ದೆ ಹೋದ್ರೆ ನನ್ನ ಲೆಕ್ಕಕ್ಕೆ ಬರಲ್ಲ ಹಂಗದು. ಏನ್ ಗೊತ್ತಮ್ಮ ಈಗ ತಪ್ಪಾಗೋದು, ಅದಕ್ಕೊಂದ್ ಕತೆ ಹೇಳ್ತೀನಿ ನೋಡಿ. ಈಗ ಇವನು ಯಾರು, ಧರ್ಮರಾಯ, ಧರ್ಮರಾಯನ ಕೈಯಲ್ಲಿ ಕೃಷ್ಣ ಒಂದ್ ಸುಳ್ಳು ಹೇಳಿಸ್ದ, ಅಶ್ವತ್ಥಾಮೋ ಹತಃ ಕುಂಜರಃ. ಏನ್ ಹೇಳ್ದ ಕೃಷ್ಣ, ನೀನ್ ಜೋರಾಗ ಅದನ್ನ ಹೇಳಪ್ಪ ಅಂತ ಹೇಳ್ದ ಅಷ್ಟೇ. ಇಲ್ಲಿ ಧರ್ಮರಾಯಂದ ಏನೂ ತಪ್ಪಿಲ್ಲ, ಕೃಷ್ಣ ಹೇಳ್ದ. ಅದ್ ಆಕ್ಚುಲಿ ಒಂದ್ ಆನೆ ಸತ್ತಿರುತ್ತೆ, ಕುಂಜರ ಅಂದ್ರೆ ಆನೆ, ಅದ್ರ ಹೆಸರು ಅಶ್ವತ್ಥಾಮ. ಅಶ್ವತ್ಥಾಮ ಅನ್ನೋ ಆನೆ ಸತ್ತೋಯ್ತು ಅಂತ ನೀನ್ ಅನೌನ್ಸ್ ಮಾಡು ಅಂತ ಹೇಳ್ತ. ಧರ್ಮರಾಯ ಅನೌನ್ಸ್ ಮಾಡ್ದ ಅಷ್ಟೆ, ಆದ್ರೆ ಆನೆ ಅಂತ ಹೇಳಲ್ಲ ಅಲ್ವಾ ಮ್ಯಾಮ್? ಆನೆ ಅಂತ ಹೇಳ್ತಾನ ಅವನು. ಇವನು ಕೃಷ್ಣ ಆ ಟೈಮ್ಗೆ ಶಂಖ ಊದ್ ಬಿಡ್ತಾನೆ, ಪಂಚಜನ್ಯ ಊದ್ ಬಿಡ್ತಾನೆ. ಆ ಕುಂಜರಹ ಅನ್ನೋದು ಕೇಳಿಸಲ್ಲ ದ್ರೋಣಾಚಾರ್ಯ, ಅಶ್ವತ್ಥಾಮೋ ಹತಃ ಅಂತ ಅಷ್ಟೇ ಕೇಳಿಸುತ್ತೆ, ಕುಂಜರಹ ಕೇಳಿಸಲ್ಲ. ಕೇಳ್ತಲ್ಲ. ಆ ಕುಂಜರಹ ಕೇಳಿಸ್ತಾ ಇರೋದ್ರಿಂದ ಅವರು ಧರ್ಮರಾಯನ ಬಾಯಿಂದ ಬಂದಿದ್ದ, ಧರ್ಮರಾಯ ಯಾವತ್ತು ಸುಳ್ಳು ಹೇಳಲ್ಲ ಅಂತ ಅವ್ನು ನಂಬಿಬಿಟ್ಟ. ಅಶ್ವತ್ಥಾಮ ಆಕ್ಚುಲಿ ಅವನಿಗೂ ಸಾಯಲ್ಲ, ಅವನು ಚಿರಂಜೀವಿ, ಆದ್ರೂ ಅವ್ರು ನಂಬಿಬಿಡ್ತಾರೆ. ಅವರು ಶಸ್ತ್ರ ಎಲ್ಲ ಬಿಟ್ಟು ಶಸ್ತ್ರ ಸನ್ಯಾಸ ತಗೊಂಡ್ಬಿಡ್ತಾರೆ. ಶಸ್ತ್ರ ಎಲ್ಲ ಬಿಟ್ಟ ತಕ್ಷಣ ಅವನ ಇನ್ನೊಬ್ಬ ಧೃಷ್ಟದ್ಯುಮ್ನ ಅನ್ನೋ ಬಂದ್ಬಿಟ್ಟು ಸಾಯಿಸ್ಬಿಡ್ತಾನೆ. ಆದ್ರೆ ಇವನು ನಾನ ತಪ್ಪು ಮಾಡ್ದೆ ಅಂತ ಇವನು ತನ್ನ ಮೇಲೆ ತಾನು ಆ ತಪ್ಪನ್ನ ಹೊರಸ್ಕೊಂಡ್ಬಿಡ್ತಾನೆ. ಯಾರು, ಧರ್ಮರಾಯ. ಧರ್ಮರಾಯ ಧರ್ಮರಾಯ ಅಂತ ತಪ್ಪೇನು ಇಲ್ಲ ಅದ್ರಲ್ಲಿ, ಅವನು ಸತ್ಯಾನೇ ಹೇಳ್ದ. ಅವನು ಹೇಳಿದ ಪ್ರಕಾರ ಕುಂಜರಹ ಅಂತಾನು ಹೇಳ್ದ. ಇದು ಮಾಡಿದ್ಯಾರೋ ಇವನು ಕಿಲಾಡಿ ಕೃಷ್ಣ. ಆದ್ರೆ ಧರ್ಮರಾಯ ತನ್ನ ಮೇಲೆ ಆ ತಪ್ಪನ್ನ ಆರೋಪಿಸ್ಕೊಂಡಿದ್ದಕ್ಕೆ ಅವನಿಗೆ ಕೊನೆಯಲ್ಲಿ ಅವನು ದೇಹ ಬಿಟ್ಬಿಟ್ಟು ಇದಕ್ಕೆ ಹೋಗ್ತಾರಲ್ಲ, ಸ್ವರ್ಗಕ್ಕೆ ಹೋಗ್ತಾರಲ್ಲ, ಆವಾಗ ಅವನಿಗೆ ನರಕ ದರ್ಶನ ಆಯ್ತಂತೆ. ಅಂದ್ರೆ ಈ ತಪ್ಪು ನಾನು ಮಾಡ್ದೆ ಅಂತ ತಿಳ್ಕೊಂಡಿದ್ರಿಂದ ಅವನಿಗೆ ನರಕದ ದರ್ಶನ. ಅವನು ನಂದಲ್ಲ ತಪ್ಪು ಅಂದ್ರೆ ನಾನು ಆನೆ ಸತ್ತೋಗಿದೆ ಅಂತ ಹೇಳು ಅಂತ ಹೇಳ್ದ ಹೇಳ್ದೆ ಅಷ್ಟೆ. ನಂದಲ್ಲ ತಪ್ಪು ಅನ್ಕೊಂಡ್ರೆ ಅವನ್ಗ ಪಾಪ ಬರ್ತಿರ್ಲಿಲ್ಲ. ಅಂದ್ರೆ ನಾವು ಏನ್ ಮಾಡ್ತೀವಿ, ನಾವು ಪಾಪ ಪ್ರಜ್ಞೆ, ನಾವು ನಾನ್ ಮಾಡ್ದೆ, ಅಯ್ಯೋ ನಾನು ಈ ತಪ್ಪು ಕೆಲಸ ಮಾಡ್ಬಿಟ್ಟೆ, ಇದ್ ಮಾಡ್ಬಾರ್ದಾಗಿತ್ತು, ನಾನು ಯಾರಿಗೋ ತಪ್ಪು ಮಾಡ್ಬಿಡ್ತೀವಿ. ಒಂದೊಂದ್ಸತಿ ಗೊತ್ತಿಲ್ಲದೆ ತಪ್ಪು ಮಾಡ್ತೀವಿ, ಅಯ್ಯೋ ನನ್ನಿಂದ ತಪ್ಪಾಗೋಯ್ತು ಅಂತ ಅನ್ಕೋತೀವಿ. ಅವಾಗ ಆ ಪಾಪದ್ದು ಇದು ಫಲ ನಮಗ್ ಬರುತ್ತೆ. ಅಥವಾ ಒಂದೇನೋ ಬೇಕು ಅಂತ ತಪ್ಪು ಮಾಡ್ತೀವಿ, ಆವಾಗ ಆ ಪಾಪದ ಫಲ ನಮಗ್. ನಾನು ಇಲ್ಲಿ ಬಂದಿದ್ದೀನಿ, ಈ ಕೆಲ್ಸಗಳು ನಾನು ಮಾಡ್ಬೇಕು, ಈ ಕೆಲಸ ಎಲ್ಲ ನಾನು ಮಾಡ್ತಾ ಇದ್ದೀನಿ, ನನ್ನ ಕರ್ತವ್ಯ ಇದು. ನಮ್ಗೆ ಒಬ್ಬೊಬ್ರಿಗೆ ಒಂದೊಂದು ಕೆಲಸ ಇರುತ್ತೆ. ಈಗ ಒಬ್ಬ ಧರ್ಮವ್ಯಾಧ ಅಂತ ಒಬ್ಬ ಇರ್ತಾನೆ, ಅದು ಬರುತ್ತೆ ಕಥೆ. ಅವನು ಮಾಂಸ ಮಾರೋನು, ಅವನು ಪ್ರಾಣಿಗಳನ್ನ ಕೊಲ್ಲಬೇಕು, ಮಾಂಸ ಕಟ್ ಮಾಡಿ ಮಾರ್ಬೇಕು, ಅವನ ಜೀವನದ್ದು ಕೆಲ್ಸ ಅದು. ಆದ್ರೆ ಅವನು ಅಷ್ಟು ಆತ್ಮಜ್ಞಾನಿನಂತೆ. ಒಬ್ಬ ಕೌಶಿಕ ಅಂತ ಒಬ್ಬ ಋಷಿ ಇರ್ತಾನೆ, ಅವನು ತಪಸ್ ಮಾಡ್ತಾ ಇರ್ತಾನೆ, ಧ್ಯಾನ ಮಾಡ್ತಾ ಇರ್ತಾನೆ ಕೂತ್ಕೊಂಡು. ಒಂದು ಕಾಗೆ ಕಕ್ಕ ಮಾಡ್ಬಿಡುತ್ತೆ, ಅದು ಅವನ ಮೇಲೆ ಬಿದ್ದ್ಬಿಡುತ್ತೆ. ಅವನ್ಗೆ ಎಷ್ಟು ಕೋಪ ಬಂದ್ಬಿಡುತ್ತೆ ಅಂದ್ರೆ ಅವನ ಕಾಗೆನ ದುರುಗುಟ್ಕೊಂಡು ನೋಡಿದ ತಕ್ಷಣ ಕಾಗೆ ಭಸ್ಮ ಆಗೋಗುತ್ತೆ. ಅಂದ್ರೆ ಅವನ ಅಷ್ಟು ತಪಶಕ್ತಿ ಇರುತ್ತ ಸರಿ. ಆಮೇಲೆ ಅವನು ಊರೊಳಗಡೆ ಬಂದ್ಬಿಟ್ಟು ಭಿಕ್ಷೆ, ಅವರು ಎಲ್ಲೂ ಏನು ಇದ್ ಮಾಡಲ್ವಲ್ಲ, ಕೆಲಸ ಎಲ್ಲ ಮಾಡಲ್ವಲ್ಲ, ಯೋಗಿಗಳು ಸನ್ಯಾಸಿಗಳು, ಭಿಕ್ಷೆ ಎತ್ತಕ್ ಬರ್ತಾನೆ. ಒಂದ್ ಮನೆ ಮುಂದೆ ಕೂತ್ ನಿಂತ್ಕೊಂಡು ಭವತಿ ಭಿಕ್ಷಾಂದೇಹಿ ಅಂತ ಹೇಳ್ತಾನೆ. ಅವಳು ಎಷ್ಟೊತ್ತಾದ್ರೂ ಆ ಗೃಹಿಣಿ ಬರೋದೇ ಇಲ್ಲ ಭಿಕ್ಷೆ ಹಾಕಕ್ಕೆ. ಆಮೇಲೆ ಸ್ವಲ್ಪ ಹೊತ್ತು ಆದ್ಮೇಲೆ ಬರ್ತಾಳೆ.
ಇವನು ದುರುಗುಟ್ಕೊಂಡು ನೋಡ್ತಾ ಇರ್ತಾನೆ. ಅವಳು ಹೇಳ್ತಾಳೆ, ನೀನ್ ದುರುಗುಟ್ಕೊಂಡು ನೋಡಿದ ತಕ್ಷಣ ನಾನು ಸುಟ್ಟು ಹೋಗಕ್ ನಾನೇನ್ ಕಾಗೆ ಅಲ್ಲ ಅಂತ ಹೇಳ್ತಾಳೆ. ಅವ್ನಿಗೆ ಆಶ್ಚರ್ಯ ಆಗುತ್ತೆ, ಇವಳು ಯಾರೋ ಮನೇಲಿ ಇರೋ ಗೃಹಿಣಿ, ಇವಳಿಗೇನ್ ಗೊತ್ತು ನಾನ್ ಕಾಗೆನ್ ಸುಟ್ಟಿದ್ದು ಅಂತ. ಏನಮ್ಮ ನಿನಗೆ ಹ್ಯಾಗ ಗೊತ್ತಾಯ್ತು ಅಂದ್ರೆ, ಅವಳು ಅವಳೇನ್ ಕೆಲ್ಸ ಗೃಹಿಣಿ, ಅವಳು ಮನೇಲಿ ಅವಳ ಪತಿನ ನೋಡ್ಕೊಳ್ಳೋದು, ಮಕ್ಕಳನ್ನ ನೋಡ್ಕೊಳ್ಳೋದು, ಮತ್ತೆ ಅತ್ತೆ ಮಾವನ್ ನೋಡ್ಕೊಳ್ಳೋದು, ಸೇವೆ ಮಾಡೋದು, ಇಷ್ಟೇ ಕೆಲ್ಸ. ಅದನ್ನ ಅವಳು ಒಂದೇ ಮನಸ್ಸಿಂದ ಮಾಡ್ತಿರ್ತ, ಅದೇ ಅವಳ ತಪಸ್ಸು. ಹಾಗಾಗಿ ಅವಳಿಗೆ ದಿವ್ಯ ದೃಷ್ಟಿ ಜ್ಞಾನ ಬರ್ಬೇಕು. ಅಂದ್ರೆ ನಾವಿಲ್ಲಿ ಏನು ಕೆಲಸ ಮಾಡ್ತಿರ್ತೀವೋ ಅದನ್ನ ನಾವು ಕರೆಕ್ಟ್ ಆಗಿ ಮಾಡಿದ್ರೆ ಅದೇ ನಮ್ಮ ತಪಸ್ಸು. ನಾನು ಒಬ್ಬ ಸನ್ಯಾಸಿ ಅನ್ಬಿಟ್ಟು ಒಂದ್ ಬಟ್ಟೆ ಕಾವಿ ಬಟ್ಟೆ ಹಾಕೊಂಡು ಕಾಡಲ್ಲಿ ಕೂತ್ಕೊಂಡು ತಪಸ್ ಮಾಡಿದ್ರು, ನಾವು ಮನ್ಸಲ್ಲಿ ಬೇರೆ ಎಲ್ಲ ಆಸೆ ಆಕಾಂಕ್ಷೆಗಳು ಮೋಹ ಎಲ್ಲ ಇಟ್ಕೊಂಡಿದ್ರೆ ನಾನ್ ಸನ್ಯಾಸಿ ಅಲ್ಲ. ಸನ್ಯಾಸಿ ಮನಸ್ಸಿನ ಮೂಲಕ ಆಗ್ಬೇಕೆ ಹೊರತು ಬೇರೆ ಮೇಲೆ ವೇಷದಿಂದ ಅಲ್ಲ ಅಲ್ವಾ. ಹಾಗಾಗಿ ಕ್ಲಾಸ್ ಲೀವ್ ಅವಳು ಮಾಡಿ ಅಕ್ಕ ಮಕ್ಕಳನ್ನ ಹಾ ಕರ್ಕೊಂಡ್ ಬರ್ಬೇಕು. ಬರ್ಬೇಕು. ಸರಿ ಹರಿಓಂ ಅಕ್ಕ. ಸರಿ. ಹಾಗಾಗಿ ಅವಳಿಗೆ ಮನೇಲಿ ಇದ್ರು ಜ್ಞಾನ ಬೇಕು. ಅವಳು ಹೇಳ್ತಾಳೆ, ಇವನು ನೀನ್ ಎಲ್ಲಿಂದ ಕಲ್ತಿಯಮ್ಮ ಇದನ್ನ, ನಿನಗೆ ಯಾರು ಗುರು ಅಂದ್ರೆ, ನನಗೆ ಧರ್ಮ ವ್ಯಾಧ ಅಂತ ಒಬ್ಬ ವ್ಯಾಧ ಇದ್ದಾನೆ, ಅವನ ಹತ್ರ ಹೋಗು ನೀನು, ಅವನ್ ನಿನಗೆ ಜ್ಞಾನೋಪದೇಶ ಮಾಡ್ತಾನೆ ಅಂತ ಹೇಳ್ತಾಳೆ. ಆ ಧರ್ಮ ವ್ಯಾಧ ಮಾಂಸ ವ್ಯಾಪಾರ ಮಾಡೋನು. ಇದೇನಿದು ಇಷ್ಟು ಕೆಟ್ಟ ಕೆಲಸ ಮಾಡ್ತಾ ಇದ್ದಾನೆ ಇವನು, ಮಾಂಸನ ಪ್ರಾಣಿಗಳನ್ನೆಲ್ಲ ಕೊಂದು ಕಡಿದು ಆ ಮಾಂಸ ವ್ಯಾಪಾರ ಮಾಡ್ತಿರೋನ್ ಹತ್ರ ನಾನ್ ಬಂದು ಅವನ ಹತ್ರ ಜ್ಞಾನ ಆತ್ಮಜ್ಞಾನ ಪಡಿಬೇಕಾ, ಇದೆಂತಹದ್ದಿದು ಅಂತ ಅನ್ಕೊಳ್ತಾನೆ. ಆದ್ರೆ ಅವನ್ ಮಾಡೋ ಅಷ್ಟು ಹೊತ್ತು ಆ ಕೆಲಸ ಎಲ್ಲ ಮಾಡಿ ಆಮೇಲೆ ಅವನು ಆ ಕೆಲಸ ಮುಗಿದ ಮೇಲೆ ಎಲ್ಲ ಊರಿನ ಜನ ಎಲ್ಲ ಬರ್ತಿರ್ತಾರ ಅವನ ಹತ್ರ ಆತ್ಮಜ್ಞಾನದ ಬಗ್ಗೆ ಮಾತು ಕೇಳಕ್ಕೆ. ಅವನ ಧರ್ಮ, ಅವನ ಕೆಲಸ ವೃತ್ತಿ ಧರ್ಮ, ವೃತ್ತಿ ಧರ್ಮ ಪಾಲಿಸ್ತಾ ಇರ್ತಾನೆ. ಮನೆಯಲ್ಲಿ ಅವನದೇನೇನು ಕರ್ತವ್ಯ, ಅವನ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋದು, ಅದನ್ನೆಲ್ಲ ಕರ್ತವ್ಯ ಪಾಲಿಸ್ತಾ ಇರ್ತಾನೆ. ಹೀಗಾಗಿ ಅವನು ಅದನ್ನ ನಾನು ತಪ್ಪು ಮಾಡ್ತಾ ಇದ್ದೀನಿ ಎನ್ನೋದಲ್ಲ, ಅವನು ನನ್ನ ಕರ್ತವ್ಯ ಇದು ನಾನ್ ಮಾಡ್ತಾ ಇದ್ದೀನಿ ಅಷ್ಟೆ. ಹೀಗಿರೋದು ಅಂದ್ರೆ ನಾವು ಸರಿ ಅಂತ ಅನ್ಸಿದ್ದನು ನಾವು ನಾವು ಸರಿ ಅಂತ ಖುಷಿ ಪಡೋಂಗು ಇಲ್ಲ, ನಾವು ತಪ್ಪು ಮಾಡಿದ್ರೆ ಅದು ಗಿಲ್ಟು ನಾವು ಪಡ್ಕೊಳಂಗಿಲ್ವಾ ಮ್ಯಾಮ್? ಅಂದ್ರೆ ಇಲ್ಲಿ ಆಕ್ಚುಲಿ ಇದೇನು ಅಂದ್ರೆ ಎಲ್ಲಾನು ಅದರಿಂದ ಅದೇ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಇದರಲ್ಲಿ ನಾವು ಮಾಡೋದು ಏನೂ ಇಲ್ಲ, ಆಕ್ಚುಲಿ ನಾನ್ ಮಾಡ್ತೀನಿ ಅಂತ ತಿಳ್ಕೊತೀನಿ, ಆದ್ರೆ ನಾನ್ ಮಾಡಲ್ಲ ಅಂತ ಅದೇ ಇದರಲ್ಲಿ ತಿಳ್ಕೊಬೇಕಾಗಿತ್ತು. ಇವಾಗ ನಾವೊಂದು ಕೈ ಎತ್ತಬೇಕು ಅಂದ್ರೆ ಇದು ಬುದ್ಧಿ ಬೇಕು, ಫಸ್ಟ್ ಯೋಚನೆ ಬರಬೇಕು, ನನ್ನ ಕೈಯಲ್ಲಿ ರಕ್ತ ಸಂಚಾರ ಆಗ್ಬೇಕು, ನಾನ್ ಮಾಡ್ದೆ ಅಂತ ನಾವ್ ಹೇಳ್ತೀವಿ. ಆದ್ರೆ ನಮ್ಮಿಂದ ಎಲ್ಲ ಆಗ್ತಾ ಇರುತ್ತೆ, ಪ್ರಪಂಚದಲ್ಲಿ ಎಲ್ಲಾ ಕೆಲಸಗಳು ಪ್ರಕೃತಿಯಿಂದ ಆ ಶಕ್ತಿಯಿಂದ ಎಲ್ಲ ನಡೀತಾ ಇರುತ್ತೆ. ಹಾಗಾಗಿ ನಾವಿ ಆರೋಪಿಸ್ಕೊಳ್ಳೋದ್ರಿಂದ ನಮ್ಮ ತಪ್ಪು, ಆದ್ರೆ ತಿಳಿದು ತಪ್ಪು ಮಾಡಬಾರ್ದು, ಅಂದ್ರೆ ನಮ್ಮ ಕರ್ತವ್ಯ. ಅದಕ್ಕೆ ಅರ್ಜುನನ್ ಹೇಳ್ತಾನೆ ಕೃಷ್ಣ, ನೀನ್ ಯುದ್ಧ ಮಾಡು, ಯುದ್ಧ ಮಾಡೋದು ತಪ್ಪಲ್ಲ, ನಿನಗಿಂತ ದೊಡ್ಡವ್ರ ಗುರು ಹಿರಿಯರನ್ನ ಸಾಯಿಸೋದು ತಪ್ಪಲ್ಲ, ನಿಂದ ಕರ್ತವ್ಯ ಅದು. ನೀನು ಏನು ಯುದ್ಧ ಮಾಡಲೇಬೇಕು, ಕ್ಷತ್ರಿಯ, ಕ್ಷತ್ರಿಯ ಕ್ಷತ್ರಿಯ ಆದ್ಮೇಲೆ ಯಾವುದು ಧರ್ಮ ಯಾವ್ದು ಅಧರ್ಮ, ಅಧರ್ಮ ಆಗಿದ್ದನ್ನ ನಾಶ ಮಾಡೋದು ನಿನ್ ಕೆಲ್ಸ. ಅವ್ರು ಅಧರ್ಮದ ಕಡೆ ಇದ್ದಾರೆ ಅಂದ್ರೆ ಭೀಷ್ಮ ದ್ರೋಣ ಇವರೆಲ್ಲ ಅವರೆಲ್ಲ ಅಧರ್ಮ ಮಾಡ್ತಾ ಇದಾರೆ, ಅವ್ರಿಗೆ ಇವ್ರು ಸಪೋರ್ಟ್ ಮಾಡ್ತಾ ಇದಾರೆ, ಹಾಗಾಗಿ ನೀನ್ ಅವ್ರನ್ನ ಸಾಯಿಸ್ಬೇಕು. ಆಮೇಲೆ ಅವರೆಲ್ಲರೂ ಆತ್ಮಸ್ವರೂಪಿಗಳು, ಅವ್ರು ಯಾರು ಸಾಯಲ್ಲ, ನೀನ್ ಅನ್ಕೋತಿದ್ಯಾ ಸಾಯಿಸ್ತಿದ್ರು ಅಂತ. ಆದ್ರೆ ಅವ್ರ ಜನ್ಮ ಆಗತ್ತಷ್ಟೇನೆ, ಯಾರಿಗೂ ಸಾವಿಲ್ಲ ಅಂತಾನೂ ಹೇಳ್ತಾನೆ ಕೃಷ್ಣ. ಹಾಗಾಗಿ ಅದು ಜ್ಞಾನ ಬಂದ ಮೇಲೆ ಅರ್ಜುನ ಯುದ್ಧ ಮಾಡ್ತಾನೆ. ಅಂದ್ರೆ ಇಲ್ಲಿ ನೀನ್ ಸಾಯಿಸೋಕ್ ನೀನ್ ಯಾರು ಅಲ್ಲ, ಸಾಯೋಕ್ ಅವ್ರು ಯಾರು ಅಲ್ಲ, ಎಲ್ರು ಆತ್ಮಸ್ವರೂಪಿಗಳೇ. ಈ ಇದರಲ್ಲಿ ನಿನ್ ಕರ್ತವ್ಯ ನಿನ್ ಧರ್ಮ ಪರಿಪಾಲನೆ ಮಾಡ ಅಷ್ಟೆ, ಅದನ್ನ ನೀನ್ ಮಾಡು, ನಾನ್ ಮಾಡದೆ ನಾನ್ ಸಾಯಿಸ್ದೆ ಅಂತನೋ ಭಾವನೆ ಇಟ್ಕೋಬೇಡ ಅಂತ ಹೇಳ್ತಾನೆ. ಹಾಗಾಗಿ ನಾವು ಮಾಡೋ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ಬೇಕು. ತಪ್ಪು ಗೊತ್ತಿದ್ದು ತಪ್ಪು ಮಾಡಬಾರ್ದು. ದುರ್ಯೋಧನ ಗೊತ್ತಿದ್ದು ತಪ್ಪು ಮಾಡ್ದ, ಹಾಗಾಗಿ ಅವನು ಶಿಕ್ಷೆ ಅನುಭವಿಸ್ತಾನೆ. ಹಾಗೆ ಅಂದ್ರೆ ನಾವು ಮಾಡೋ ಒಳ್ಳೆ ಕೆಲಸ ಕೆಟ್ಟ ಕೆಲಸ ಅಂದ್ರೆ ಅದರಿಂದ ಪ್ರಕೃತಿ ಮೇಲೆ ಆಗುವಂತ ಪರಿಣಾಮ ರಿಸಲ್ಟ್ ಪರಿಣಾಮದ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ನಾವು ಹೋಗಿ ಯಾವುದೋ ಒಂದು ಕೆಮಿಕಲ್ ಎಲ್ಲ ಉಪಯೋಗಿಸಿ ನಾವು ಬೆಳೆ ಬೆಳೆಯೋದ್ರಿಂದ ಪ್ರಕೃತಿ ನಾಶ ಆಗುತ್ತೆ, ಅದು ನಾವು ಪಡೋ ತಪ್ಪು ಅಲ್ವಾ. ಆಮೇಲೆ ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ ಅಂತ ಹೇಳ್ತಾರೆ, ಪ್ಲಾಸ್ಟಿಕ್ ಉಪಯೋಗಿಸ್ತೀವಿ ಎಲ್ಲಂದ್ರಲ್ಲಿ ಬಿಸಾಕ್ತಿವಿ, ಅದು ಭೂಮಿ ಒಳಗಡೆ ಎಲ್ಲ ಸೇರ್ಕೊಂಡು ಸಮುದ್ರದಲ್ಲೆಲ್ಲ ಸೇರ್ಕೊಂಡು ನದಿಲೆಲ್ಲ ಸೇರ್ಕೊಂಡು ಎಲ್ಲ ಪ್ರಾಣಿಗಳು ಅದನ್ನೆಲ್ಲ ಹೊಟ್ಟೆಗೆಲ್ಲ ಹೋಗಿ ಎಷ್ಟು ಇದಕ್ಕೆ ತೊಂದರೆ ಆಗ್ತಿದೆ, ಅದು ನಮ್ ತಪ್ಪು ತಾನೆ. ಅಂದ್ರೆ ನಾವು ಯಾವುದು ತಪ್ಪಲ್ಲ ಅಂದ್ರೆ ಧರ್ಮಕ್ಕೆ ಅಂದ್ರೆ ಪ್ರಕೃತಿಗೆ ಅನುಸಾರವಾಗಿ ನಡೆದ್ರೆ ಅದು ಧರ್ಮ, ಪ್ರಕೃತಿಗೆ ವಿರೋಧವಾಗಿ ನಡೆದ್ರೆ ಅಧರ್ಮ.
ಅಧರ್ಮ. ಅದನ್ನ ತಿಳ್ಕೊಬೇಕು, ಯಾವುದು ಧರ್ಮ ಯಾವುದು ಅಧರ್ಮ ಅದನ್ನ ವಿಶ್ಲೇಷಣೆ ಮಾಡಿಕೊಂಡು ಸರಿಯಾದ ಜ್ಞಾನ ಪಡ್ಕೊಂಡಾಗ ನಮಗದ್ರ ಅರಿವಾಗುತ್ತೆ, ಅವಾಗ ನಮಗ್ ಕ್ಲಾರಿಟಿ ಸಿಗುತ್ತೆ. ಅಲ್ಲಿ ತನಕ ಅದ್ರ ಪ್ರಯತ್ನ ಪಡ್ತಾ ಇರ್ಬೇಕು, ಮಧ್ಯೆ ತಪ್ಪಾಗಬಹುದು, ಏನು ಮಾಡೋಕ್ಕಾಗಲ್ಲ, ತಿಳ್ಕೊತಾ ಹೋಗ್ಬೇಕು, ಒಂದೊಂದೇ ವಿಷಯ ತಿಳ್ಕೊತಾ ಹೋಗ್ಬೇಕು. ಆದಷ್ಟು ಇದನ್ನೆಲ್ಲ ನಾವು ಕಡಿಮೆ ಮಾಡ್ತಾ ಬಂದ್ರೆ, ಒಂದ್ ಬ್ಯಾಗ್ ತಗೊಂಡು ಹೋಗೋದು ತರಕಾರಿ ತರಕ್ಕೆ, ಅಲ್ಲೇ ಅವನ್ ಕವರ್ಗೆ ಹಾಕೊಡಪ್ಪ ಅಂತೀವಿ, ತರ್ತೀವಿ, ಅವನಿಗೇನು ಪಾಪ ಕವರ್ ಇರುತ್ತೆ ಕೊಡ್ತಾನೆ. ನಾವು ಅದ್ರ ಬದಲು ಒಂದ್ ಕಾಟನ್ ಬ್ಯಾಗ್ ತಗೊಂಡು ಹೋಗಿ ಅದಕ್ಕೆ ಹಾಕಿಸ್ಕೊಂಡ್ ಬಂದ್ರೆ, ನಾವು ಒಂದ್ ಪ್ಲಾಸ್ಟಿಕ್ ಉಪಯೋಗಿಸೋದು ಒಂದ್ ಕಡಿಮೆ ಮಾಡ್ತೀವಿ, ನಮ್ಮಿಂದ ಅಷ್ಟು ಉಪಯೋಗ ಆಯ್ತಲ್ಲ, ಸಾಕಲ್ವಾ? ಹಾಗೆ ಹೀಗೆ ಒಬ್ಬೊಬ್ರೇ ಮಾಡ್ಕೊಂಡು ಹೋದಾಗ ಎಲ್ಲಾ ಕಡೆ ಅದು ಕಡಿಮೆ ಆಗುತ್ತೆ. ಹೀಗೆ ಪ್ರತಿಯೊಬ್ರು ತಿಳ್ಕೊಬೇಕು ಅಷ್ಟೇ. ಇದು ಧರ್ಮ. ಧರ್ಮ ಅಂದ್ರೆ ಪ್ರಕೃತಿಗೆ ಸಹಜವಾಗಿ ನಡ್ಕೊಳ್ಳೋದು ಧರ್ಮ. ಎಲ್ಲ ಪ್ರಾಣಿಗಳು ಪ್ರಕೃತಿಗೆ ಸಹಜವಾಗಿ ನಡ್ಕೊಳ್ಳುತ್ತೆ, ಮನುಷ್ಯ ಒಬ್ಬನೇ ಬಿಟ್ಟು ಇದಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋದು. ಅವನು ಪ್ರಳಯಾಂತಕ ಬುದ್ಧಿ ಇದೆ ಅಂತ ಅದನ್ನ ಉಪಯೋಗಿಸ್ಕೊಂಡು ವಿರುದ್ಧವಾಗೂ ನಡ್ಕೋತಾನೆ, ಅದನ್ನ ನಾಶ ಮಾಡಕ್ಕೂ ರೆಡಿ ಇರ್ತಾನೆ. ನಾನು ಹೌದು, ಅವನೇ ನಾಶ ಮಾಡೋದು, ಇನ್ ಯಾರಿಂದಾನು ನಾಶ ಆಗಲ್ಲ, ಯಾರಿಂದಾನೂ ಸಾಧ್ಯ ಇಲ್ಲ. ಅದನ್ನ ತಿಳ್ಕೋಬೇಕಷ್ಟೆ. ಯಾಕೆಂದ್ರೆ ಎಲ್ಲ ಪ್ರಾಣಿಗಳು ಅದಕ್ಕೆ ಏನೇನ್ ಟೈಮ್ ಟೈಮ್ ಏನೇನ್ ಮಾಡ್ಬೇಕು ಅದ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ, ಅವು ಯಾವೂನು ಏನು ತೊಂದರೆ ಮಾಡಲ್ಲ ಅಲ್ವಾ, ಹೌದು ನಾವು ಮೇಡಮ್. ಮಾತ್ರನೇ ಮನುಷ್ಯರೇ ತೊಂದರೆ ಮಾಡ್ತಾ ಇರ್ತೀವಿ. ಹಶುವೆ ಅದಕ್ಕೆ ಆದ ಊಟ ಮಾಡ್ತವೆ, ನಿದ್ದೆ ಬಂದಾಗ ಮಲ್ಕೊತವೆ, ನಾವ್ ಅದೆರಡು ಬಿಟ್ಟು ಬೇರೆ ಎಲ್ಲ ಮಾಡ್ತೀವಿ. ಅಷ್ಟು ತಿಳ್ಕೋಬೇಕು ಅಂದ್ರೆ ಪ್ರಕೃತಿಗೆ ವಿರುದ್ಧವಾಗಿ ನಡ್ಕೋಬಾರ್ದು, ಆದಷ್ಟು ಅದಕ್ಕೆ ಸರಿಯಾಗಿ ನಡ್ಕೊಂಡಾಗ ಅದು ಧರ್ಮ ಅಂತ ತಿಳ್ಕೋಬೇಕು. ಇಲ್ಲಿಗೆ ಕ್ಲೋಸ್ ಮಾಡೋಣ. ಓಕೆ, ಪ್ರೇಯರ್ ಮಾಡೋಣ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿಃ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿಃ. ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿಃ ಓಂ ತತ್ಸತ್ ಶ್ರೀ ಗುರುಭ್ಯೋ ನಮಃ. ಓಕೆ, ನೆಕ್ಸ್ಟ್ ವೀಕ್ ಮೀಟ್ ಮಾಡೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹರಿ ಓಂ ಮೇಡಮ್. ಹರಿ ಓಂ.